गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वांगे हरिचंदनम सुललितम कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशी विभूषितकरान्नवनीरदाभात् पीतांबरादरुणबिंबफलाधरोष्टात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಯಮ ನಿಯಮಗಳು ಸಾಧನಗಳನ್ನು ಹೇಳಿದ್ದಾರೆ. ಉದ್ಧವನು ಕೇಳಿದ ಪ್ರಶ್ನೆಗಳಿಗೆ ಪ್ರಶ್ನೆಗಳೇನು ಅಂದರೆ ಕೆಲವು ಪ್ರಶ್ನೆಗಳಿವೆ, ಸುಮ್ಮನೆ ಇಷ್ಟು ದೊಡ್ಡ ಪ್ರಶ್ನೆಗಳು ಹೇಳಿದರೆ ಮತ್ತೆ ಹೋಗ್ತೀವಿ, ಅದರಿಂದ ಪ್ರಶ್ನೆ ಉತ್ತರ ಪಕ್ಕಪಕ್ಕಕ್ಕೆ ಹೇಳ್ತಾ ಹೋಗೋಣ. ಏನು ಕತಿವಿಧ ಪ್ರೋಕ್ತಃ ಯಮಃ, ಯಮಗಳು ಎಷ್ಟು ಇವೆ? ಯಮ ಅಂದರೆ ಕೆಲವು ಸಾಧನಗಳು. ಯೋಗಶಾಸ್ತ್ರದಲ್ಲಿ ಅಷ್ಟಾಂಗ ಯೋಗ ಎಂದು ಹೇಳ್ತಾರಲ್ಲ, ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳಿವೆ. ಮೊದಲನೆಯ ಅಂಗ ಯಮ, ಎರಡನೆಯ ಅಂಗ ನಿಯಮ. ನಿಯಮಗಳು ನಮಗೆ ಗೊತ್ತು, ಕನ್ನಡದಲ್ಲಿಯೂ ಹೇಳ್ತೆ. ಯಮ ಅಂದರೆ ನಿಗ್ರಹ ಎಂದು ಅರ್ಥ ಅಷ್ಟೇ. ನಿಯಮಗಳು ಮನಸ್ಸಿನ ನಿಯಮಗಳು, ಇಂದ್ರಿಯಗಳ ಮಟ್ಟದಲ್ಲಿ ಆಚರಿಸುವುದೇನೋ ನಿಗ್ರಹಗಳು ನಿಯಮಗಳು ಹೇಳ್ತೀವಿ. ಮನಸ್ಸಿನ ಮಟ್ಟದಲ್ಲಿ ಆಚರಿಸುವ ಗುಣಗಳನ್ನು ಯಮಗಳು ಹೇಳ್ತೀವಿ. ಆ ಯಮಗಳು ಯಾವವು ಅಂದರೆ ಅಹಿಂಸಾ ಎಂದು ಒಂದು ಹೇಳಿದ. ಅಹಿಂಸಾ ಅಂದರೆ ಏನು? ನಿನ್ನೆ ಹೇಳಿದ್ದೇವೆ, ರೆಕಾರ್ಡ್ ಮಾಡಲಿಲ್ಲ, ಆದರೂ ನಿನ್ನೆ ಹೇಳಿದ್ದೇವೆ, ಒಂದೆರಡು ಮಾತುಗಳು ಹೇಳಿ ಮುಂದುವರಿಯೋಣ. ಅಹಿಂಸಾ ಅಂದರೆ ಇನ್ನೊಬ್ಬರನ್ನು ಹಿಂಸ ಮಾಡದೇ ಇರುವುದು. ಅಂದರೆ ಅರ್ಥವೇನು? ಇನ್ನೊಬ್ಬರನ್ನು ಹಿಂಸ ಮಾಡದೇ ಇರುವುದು ಅಂದರೆ ಎರಡು ಇರುತ್ತದೆ, ನಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯಲ್ಲಿ, ಎರಡು ಸೈಡು. ಆ ವ್ಯಕ್ತಿಯಲ್ಲಿ ಕ್ರೂರತೆ ಇದ್ದರೆ, ದಯೆ ಇಲ್ಲದಿದ್ದರೆ ಹಿಂಸೆ ಮಾಡ್ತೀವಿ. ಕ್ರೂರತೆ ಕೋಪ ದ್ವೇಷ ಇವುಗಳಿದ್ದರೆ ಹಿಂಸೆ ಮಾಡ್ತೀವಿ. ನಮ್ಮ ಮನಸ್ಸಿನಲ್ಲಿಯೂ ಹಿಂಸಾ ಬುದ್ಧಿ ಇದ್ದರೆ ಹಿಂಸೆ ಮಾಡ್ತೀವಿ. ಅಂದರೆ ಹಿಂಸೆಯಿಂದ ಏನಾಗುತ್ತದೆ? ಅಹಿಂಸಾ ಅಂದರೆ ಅರ್ಥವೇನೆಂದರೆ ನಮ್ಮ ಮನಸ್ಸಿನಲ್ಲಿ ಹಿಂಸೆ ಮಾಡಬೇಕು ಎಂಬುವ ಬುದ್ಧಿ ಇಲ್ಲದಿರುವುದು. ಅಂದರೆ ಅರ್ಥವೇನು? ನಮ್ಮಲ್ಲಿ ಕ್ರೂರತೆ ಇಲ್ಲದಿರುವಿಕೆ. ಅಂದರೆ ಕ್ರೂರತೆ ಏಕೆ ಬರುತ್ತದೆ ಅಂದರೆ ಅಹಂಕಾರದಿಂದ, ಅಭಿಮಾನದಿಂದ, ಈರ್ಷ್ಯದಿಂದ, ಇನ್ನೇನು ಕಷ್ಟಗಳನ್ನು ತುಂಬ ಅನುಭವಿಸಿದ್ದರೆ ಆ ದುಃಖದಿಂದನೂ ಕೋಪ ಆಗಿಬಿಡ್ತದೆ ಅಲ್ಲ. ಕಾರಣಗಳು ನೋಡಿ, ನಮಗೆ ದುಃಖ ಆಗಿದ್ದರೆ, ಅಪಮಾನಗಳು, ದುಃಖಗಳು, ಅನ್ಯಾಯಗಳಾಗಿದ್ದರೆ ಅದೆಲ್ಲ ದುಃಖದಲ್ಲಿ, ಹೃದಯದಲ್ಲಿ ದುಃಖವಾಗಿದ್ದುಕೊಂಡು ಆ ದುಃಖವೇ ಮತ್ತೆ ಇನ್ನೊಬ್ಬರ ಮೇಲೆ ಕೋಪರೂಪವಾಗಿ ಕ್ರೂರವಾಗಿ ಬಂದುಬಿಡ್ತದೆ. ಇದು ಈ ಗುಣಗಳನ್ನು ಬಿಟ್ಟರೆ ಮನಸ್ಸು ಸೌಮ್ಯವಾಗುತ್ತದೆ. ಅಂದರೇನು? ಕಷ್ಟಗಳೆಂಬುದು ಜೀವನದಲ್ಲಿ ಬಂದೇ ಬಿಡುತ್ತವೆ. ಜೀವನ ಎಂದಾಗ ಬಗೆ ಬಗೆಯ ಅನ್ಯಾಯಗಳು, ದುಃಖಗಳು, ಅಪಮಾನಗಳು ಬಂದೇ ಬಿಡುತ್ತವೆ. ಅದು ಬರಬಾರದು ಎಂದು ಎಂದುಕೊಳ್ಳುವುದು ನಮ್ಮದೇ ತಪ್ಪು. ಪ್ರಪಂಚ ಅಂದರೆ, ಜೀವನ ಅಂದರೆ ಅವು ಬಂದೇ ಬಿಡುತ್ತವೆ. ಮತ್ತು ಏನು ಮಾಡಬೇಕು ಅಂದರೆ ಅವುಗಳನ್ನು ಸಹಿಸಿಕೊಳ್ಳಬೇಕು. ಅಂದರೆ ಅರ್ಥವೇನು? ಕೋಪದ್ವೇಷಾದಿಗಳನ್ನು ಮಾಡದೇ ಸಹಿಸಿಕೊಳ್ಳುತ್ತಾ ಸ್ವಲ್ಪ ಬಾಯಿದಿಂದ ಹೇಳಿ, ಸೌಮ್ಯವಾಗಿ ಹೇಳಿ, ಇನ್ನೇನೋ ಪ್ರಯತ್ನದಿಂದ, ಬೇರೆ ಸೌಮ್ಯವಾದ ಪ್ರಯತ್ನದಿಂದ ಸಾಧಿಸಿಕೊಳ್ಳಬೇಕೇ ಹೊರತು ಕ್ರೂರತ್ವ ಹಿಂಸೆ ಒಂದೇ ದಾರಿ ಅಲ್ಲ. ಅದು ಹೇಳಬಾರ್ದು. ಹಿಂಸಾ ಎಂಬ, ಕ್ರೂರತ್ವವೆಂಬ ದಾರಿ
ದಾರಿ ಅಂದರೆ ಆ ಪದ್ಧತಿ ಬಿಟ್ಟು ಸೌಮ್ಯ ರೂಪವಾಗಿ ಮತ್ತೊಂದು ಬಗೆಯಾಗಿ ಸಾಧಿಸಿಕೊಳ್ಳಬೇಕು. ಸೌಮ್ಯ ರೂಪವಾಗಿ ಸಾಧಿಸಿಕೊಳ್ಳುವುದು ಅಂದರೆ ಅದರಲ್ಲಿ ಅರ್ಧ ಸಹನವೇ, ಅರ್ಧಕ್ಕಿಂತ ಹೆಚ್ಚು ಸಹನವೇ ಆಗುತ್ತದೆ. ಹಾಗೆ ಅಂದರೆ ಜೀವನದಲ್ಲಿ ಕೊನೆಗೂ ಸಹನವೇ ಧರ್ಮ, ಸಹನವೇ ಜೀವನ ಎಂದಾಯಿತು. ಏನು ಮಾಡೋಕ್ಕಾಗಲ್ಲ, ನೀವು ಎಷ್ಟು ಮಾಡಿದ್ದರೂ ಸಹನವು ತಪ್ಪಲ್ಲ, ಸಹನವು ತಪ್ಪಲ್ಲ. ಸಹನಕ್ಕೆ ಇನ್ನೊಂದು ದಾರಿ ಇಲ್ಲ, ಇನ್ನೊಂದು ವಿಕಲ್ಪವಿಲ್ಲ, ಪ್ರತ್ಯಾಮ್ನಾಯವಿಲ್ಲ, ಸಹಿಸಿಕೊಳ್ಳುವುದೇ ಒಂದೇ ದಾರಿ. ಅಂದರೆ ಸಹನದಲ್ಲಿ ನಮಗೆ ದುಃಖ ಅನಿಸಬಾರದು. ಇದು ಬಂದಿದೆ ದುಃಖ ಆಯಿತು ಇರಲಿ, ಅಂದರೆ ಮನಸ್ಸು ವಿಕಾರಗೊಳ್ಳದೆ ಶರೀರಕ್ಕೆ ಹಾಗೇ ಬಂದಿರುವ ದುಃಖವನ್ನು ಹಾಗೇ 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 ಅದರಲ್ಲೇ ಇರಬೇಕು. ಅಂದರೆ ಅರ್ಥವೇನು? ಅದು ಸುಮ್ಮನೆ ಹಾಗೇ ಇರುತ್ತದೆ. ಆ ದುಃಖದಿಂದ, ಇದು ನಮಗೆ ಉಂಟಾಗಿರುವ ದುಃಖವು ಅನ್ಯಾಯದಿಂದ ಕೋಪ ಬಂದು ಹಿಂಸೆ ಮಾಡುವುದು ಒಂದು, ಅಹಂಕಾರದಿಂದಲೂ ಮಾಡ್ತಾರೆ, ಈರ್ಷ್ಯದಿಂದಲೂ ಮಾಡ್ತಾರೆ ಜನರು, ಈರ್ಷ್ಯದಿಂದಲೂ ಮಾಡ್ತಾರೆ ಅಲ್ಲವೇ. ಈರ್ಷ್ಯದಿಂದ ಮಾಡಿದ್ದಕ್ಕೆ ಈರ್ಷ್ಯ ಬಿಡಿಸಿಕೊಳ್ಳಬೇಕು, ಅಹಂಕಾರದಿಂದ ಮಾಡಿದ್ದರೆ ವಿನಯ ಕಲಿಯಬೇಕು, ದುಃಖದಿಂದ ಮಾಡಿದ್ದರೆ ಆ ದುಃಖಗಳನ್ನು ಈ ವ್ಯಕ್ತಿಗಳು ಕಾರಣವಲ್ಲ, ನಮ್ಮ ಕರ್ಮ ಎಂದು ತಿಳ್ಕೊಂಡು, ಅಥವಾ ಇದು ಭಗವಂತನ ಲೀಲೆ, ಭಗವಂತನೇ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ಇದರಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂದು ಭಾವನೆ ಇಟ್ಟುಕೊಂಡರೆ ಅವುಗಳನ್ನು ಸಹಿಸುವುದು ಸುಲಭವಾಗುತ್ತದೆ, ಮತ್ತೆ ಕೋಪ ದ್ವೇಷ ಎಂಬುದು ಉಂಟಾಗಲ್ಲ. ಇದು ಇದರಿಂದ ಕೆಲವೊಮ್ಮೆ ಕೆಲಸಗಳು ಹಾಳಾಗುತ್ತವಲ್ಲ ಅಂದರೆ ಸ್ವಲ್ಪ ಆಗುತ್ತದೆ, ಆಗಲಿ, ಕೆಲಸಗಳು ನಾವು ಇದಕ್ಕೆ ಇಷ್ಟು ಹೆಚ್ಚು ಖರ್ಚಾಗಬಾರದು ಅಂದರೆ ಅವರು ಎಷ್ಟು ಮೂರ್ಖರು ಹೇಗೆ ಮಾಡ್ತಾರಂದರೆ, ಅದೊಂದು 10 ರೂಪಾಯಿ 100 ರೂಪಾಯಿ ಇದು ಖರ್ಚಾಗತಕ್ಕದ್ದು, ಅವರು ಮತ್ತೆ ಸ್ವಲ್ಪ 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 ಮಾಡಿಬಿಟ್ಟು ಅದು 1000 ರೂಪಾಯಿ ಮಾಡಿಬಿಡ್ತಾರೆ. ಇದು ಏನಪ್ಪ, ಇಷ್ಟು ಸಣ್ಣ ವಸ್ತು ತಂದಿದ್ದು ಇದಕ್ಕೆ 1000 ರೂಪಾಯಿ ಅಂದರೆ ಇವರು ಮಾಡಿರುವ ಮೂರ್ಖತನದಿಂದ ಅದಕ್ಕೆ ಹೆಚ್ಚು ಖರ್ಚಾಯಿತು. ಖರ್ಚು ಹೆಚ್ಚಾಗ್ತದೆ, ಟೈಮ್ ಹೆಚ್ಚು ತಗೊಳ್ತದೆ ಅಲ್ಲವೇ. ಇವತ್ತು ತಗೊಂಡರೆ ಇದಕ್ಕೆ ಇದು ಒಳ್ಳೆಯದು, 10 ದಿವಸ ಉಪಯೋಗವಾಗ್ತದೆ ಅಂದರೆ ಅಂತ ಹೇಳ್ತಾನೆ, ಅವನು ಮರೆತು ಹೋಗ್ತಾನೆ, ಮತ್ತೊಂದು ದಿವಸ ಊರಿಗೆ ಹೋಗ್ತಾನೆ, ಮತ್ತೊಂದು ದಿವಸ ಇನ್ನೊಂದು ಮಾಡ್ತಾನೆ, ಅಯ್ಯೋ ಮರೆತು ಹೋಗಿ ಅಂತ ಹೇಳ್ತಾನೆ, ಮತ್ತೀಗ ಈಗಲೇ ತರ್ತೀನಿ ಅಂತ ಹೇಳ್ತಾನೆ, ಮತ್ತೀಗಲೂ ಇವತ್ತು ಇವತ್ತೇಕೆ ನಾನು ನಾಳೆ ಇಲ್ಲಿಗೆ ಹೋಗ್ತೀನಿ ಮೈಸೂರು ತರ್ತೀನಿ ಅಂತ ಹೇಳ್ತಾನೆ, ನಾಳೆ ಹೋಗೋದೇ ಅಲ್ಲ, ಮತ್ತೇನು ಹೇಳ್ತಾನೆ ಮತ್ತೆ ಇಲ್ಲಿಂದಲೇ ತರ್ತೀನಿ, ಮರದ ಮೊದಲೇ ತರಿಸಬಹುದೇ ಅಂತ ಅಲ್ಲ ತರಿಸಿ, ಕೊನೆಗೂ ಯಾವಾಗ ತರಿಸೋಣ, 9ನೇ ದಿವಸ ತರಿಸ್ತಾನೆ. ಈಗ ನಿಮಗೆ 10ನೇ ದಿವಸ ಮುಗಿಯುತ್ತದೆ ಕೆಲಸ. ಈಗ ಇದು ಆ ತರಿಸಿದ ನಂತರ ಅದು ಮತ್ತೆ ಅದರಲ್ಲಿ ಏನೋ ಹಾಳಿರುತ್ತದೆ, ಮರದ ಮೊದಲೇ ನೋಡಿದರೆ ಚೆಕ್ ಮಾಡೋಕ್ಕಾಗ್ತದೆ, ಅವ್ರು ಕೊನೆಗೆ ಬಂದು ಇಲ್ಲಿ ನೀರಾಗಿ ಟೇಬಲ್ ಮೇಲೆ ಇಡ್ತಾನೆ, ಬಳಸೋಕ್ಕಾಗಲ್ಲ, ಆಯಿತು ಪಕ್ಕಕ್ಕಿಡು, ನಾಳೆ ನೋಡೋಣ, ನಾಳೆ ಬರೋ ಕೊನೆಯ ದಿವಸ ಮುಗಿಯಿತು. ಇದೇನು ಮಾಡಬೇಕು ಇದಕ್ಕೆ? ಜನರು ಹೀಗೆ ಇರುತ್ತಾರೆ. ಭಗವಂತ ಸೃಷ್ಟಿ ಮಾಡಿದ್ದು ಸೃಷ್ಟಿ ಒಳ್ಳೆಯದಾಗಿರಬೇಕೆಂದು ಮಾಡಲಿಲ್ಲ, ಇಂಥ ಮೂರ್ಖರಿಗೋಸ್ಕರನೇ ಸೃಷ್ಟಿ ಮಾಡಿದ, ಈ ಮೂರ್ಖರನ್ನೇ ಈ ಜಗತ್ತು ನಡೆಸಬೇಕೆಂದು ಅವರಿಗೆ ಕೊಟ್ಟ, ಅವರ ಕೈಗೆ ಒಪ್ಪಿಸಿದ, ಅವರೇ ಮಾಡ್ತಾರೆ ಕೆಲಸಗಳೆಲ್ಲ, ಹಸ್ತವ್ಯಸ್ತ ಮಾಡ್ತಾರೆ, ಹಿಂಸೆ ಹೆಚ್ಚು ಮಾಡ್ತಾರೆ. ಮತ್ತು ಏನಾಗಲಿಲ್ಲ, ನಾವು ಇಷ್ಟೆಲ್ಲ ಮಾಡಿದ್ದೀವಿ ನೋಡಿ, ಬಾ ಇಷ್ಟು ಕೆಲಸ ಸ್ವಾಮೀಜಿಗೆ ಬೇಕಂತೆ ನಾವು ತರಿಸ್ಕೊಟ್ಟಿದ್ದೇವೆ, ಅಲ್ಲಿಂದ ಎಷ್ಟು ಕಷ್ಟಪಟ್ಟು ತರಿಸಿದ್ದೇವೆ ಎಂದು. ಅದು ಏನು ತರಿಸಿದ್ದೇವೆ, 100 ರೂಪಾಯಿ ವಸ್ತು, 1000 ತಂದ, ಅವರು ಇವತ್ತು ತರಿಸ್ತೀನಿ ನಾಳೆ ತರಿಸ್ತೀನಿ ಏನೋ ಮಾಡಿ 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 ಕೊನೆಗೆ 10ನೇ ದಿವಸ ತಂದ, 10ನೇ ದಿವಸ ಕ್ರವಚನವೇ ಮುಗಿಯಿತು. ಏನಾಗಿದ್ದು ಇದು ಕೆಲಸ. ಈಗ ಹೀಗೇ ಇರುತ್ತಾರೆ. ಪ್ರಪಂಚ ಇವರಿಗೋಸ್ಕರನೇ ಸೃಷ್ಟಿ ಇದೆ, ಭಗವಂತ ಸೃಷ್ಟಿ ಮಾಡಿದ್ದು ಸಜ್ಜನರಿಗೋಸ್ಕರ ಮಾಡಿದ್ದೇನು, ಪ್ರಪಂಚ ಅಂಥವರಿಗೋಸ್ಕರನೇ ಇದೆ. ನಾವೇಗೆ ಅಂತ ಹೀಗೆ ಇರುತ್ತದೆ. ನಾವೇನು ಮಾಡ್ತೀವಿ, ಹಣ ಹೆಚ್ಚು ಖರ್ಚಾಗಬಾರದು, ಸಮಯಕ್ಕೆ ವಸ್ತು ಸಿಗಬೇಕು, ನೀವು ಸಮಯಕ್ಕೆ ಸಿಗಲ್ಲ, ಬೇರೆ ಯಾವುದರಿಂದಲೋ ಅದರಿಂದಲೋ ಇದರಿಂದಲೋ ಎಲ್ಲ ಕೆಲಸ ಮಾಡಿಸ್ಕೊಂಡು ಮುಂದೆ ಮುಗಿಸಿದ ನಂತರ ಅದು ಬರುತ್ತದೆ, ಅದು ಮತ್ತೆ ಏನು ಮಾಡೋಕ್ಕಾಗಲ್ಲ. ಈಗ ಇದು ಜನರ ಬುದ್ಧಿ. ಅಂದರೆ ಕೆಲಸಕ್ಕೆ ಉಪಯೋಗವಾಗಲ್ಲ, ಟೈಮು ವೇಸ್ಟ್ ಆಗ್ತದೆ, ಹಣ ವೇಸ್ಟ್ ಆಗ್ತದೆ, ಜನರ ಬುದ್ಧಿ ಹೀಗೆ ಇರುತ್ತದೆ. ಇದೆಲ್ಲ ಪ್ರಪಂಚ ಪದ್ಧತಿ ಹೀಗೆ. ನಾನು ಯಾವಾಗಲೂ ಹೇಳಿದ್ದೆ, ನಿಮಗೆ ನೆನಪಿದೆಯಾ, ನಾನು ಹಿಂದೆ ಹೇಳಿದ್ದೆ, ಸೃಷ್ಟಿಯಲ್ಲಿ 90% ವೇಸ್ಟ್. ಸೃಷ್ಟಿ ಮಾಡಿದ್ದವನೊಬ್ಬನು ಬುದ್ಧಿವಂತ ಅಂದರೆ ನಾನು ಮಾತ್ರ ಒಪ್ಪಲ್ಲ. ಈ ಸೃಷ್ಟಿ ಮಾಡಿದ್ದು ಒಬ್ಬನು ಬುದ್ಧಿವಂತನಲ್ಲ. ನೋಡಿದರೆ 90% ಸೃಷ್ಟಿ ವೇಸ್ಟು. ಜನರು ಇಲ್ಲದೆ ಸಲ್ಲದೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಆಹಾ ಏನೋ ಮಾಡಿದ್ದೇವೆ ಏನೋ ಮಾಡಿದ್ದೇವೆ ಅಂತ ಹೇಳಿ 90% ವೇಸ್ಟ್. ಸೃಷ್ಟಿಗೆ ನನಗೇನು ಕಾರಣವೇ ಕಂಡು ಬರ್ತದೆ, ಏಕೆ ಹುಟ್ಟಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಏನು ಗೊತ್ತೇ ಆಗಲ್ಲ. 90% ವೇಸ್ಟ್. 10% ಏನಾದರೂ ಉಪಯೋಗ,
ತುಂಬ ವೇಸ್ಟ್ ಆಗ್ತದೆ, ತುಂಬ ಹಿಂಸೆ ಆಗ್ತದೆ. ಹಿಂಸನೇ ಹೆಚ್ಚು, ಹಣ ವೇಸ್ಟ್ ಆಗುವುದು ಹೆಚ್ಚು, ತುಂಬ ಅದೇ ಆಗುತ್ತದೆ. ಒಂದು ಚೂರು ಉಳಿಯುತ್ತೆ. ಏಕೆ ಅಂದರೆ ಪ್ರಪಂಚದಲ್ಲಿ ನಾವು ಇದು ಕರೆಕ್ಟಾಗಿರಬೇಕು. ಕರೆಕ್ಟಾಗಿರಬೇಕು ಏಕೆ? ಇದೊಂದು ವಿಚಿತ್ರ ನೋಡು. ನೀವು ಪ್ರಪಂಚ ಅಸ್ತವ್ಯಸ್ತವಿರುತ್ತದೆ ಹೀಗೆ ಇರಲಿ ಅಂದರೆ ನಮ್ಮಲ್ಲಿ ಸದ್ಗುಣ ಶಿಸ್ತು ಬರಲ್ಲ. ನಾವು ಸದ್ಗುಣ ಶಿಸ್ತು ಕಲಿತುಕೊಂಡರೆ ಏನಾಗುತ್ತದೆ? ಇಷ್ಟು ತಪ್ಪಾಗಬಾರದು, ಅದು ಸರಿ ಇರಬೇಕು, ಇದು ಸರಿ ಇರಬೇಕು, ಇದು ಸರಿ ಇರಬೇಕು. ನಮಗೆ ಶಿಸ್ತು ಇಲ್ಲ ಅಂದರೆ ಪ್ರಪಂಚ ಎಷ್ಟು ಅಸ್ತವ್ಯಸ್ತ ಇದ್ದರೂ ಒಪ್ಕೊಳ್ತೀವಿ, ನಾವು ಹೊಂದ್ಕೊಳ್ತೀವಿ. ನಮಗೆ ಶಿಸ್ತು ಬರಬೇಕು, ಸದ್ಗುಣ ಬರಬೇಕಂದರೆ, ಶಿಸ್ತು ಸದ್ಗುಣ ಬಂದರೆ ಈ ಪ್ರಪಂಚ ನೋಡಿ ತಡ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಇವರು ಹೇಳ್ತಾರೆ ನಿಮಗೆ ಶಿಸ್ತು ಬರಬೇಕು, ಸದ್ಗುಣ ಇರಬೇಕು, ಪ್ರಪಂಚ ಮಾತ್ರ ಮೂರ್ಖವಿದ್ದಂತೆ ಸಹಿಸಿಕೊಳ್ಳಬೇಕು. ಅಬ್ಬಾ ಎಷ್ಟು ಚೆನ್ನಾಗಿದೆ. ನೀವು ಶಿಸ್ತು ಆಗಿರಬೇಕು, ಸದ್ಗುಣಗಳು ಇರಬೇಕು, ಯಾವ ಎಲ್ಲದೂ ವಸ್ತು ಒಳ್ಳೆಯದಾಗಿರಬೇಕು, ಒಳ್ಳೆಯದು ಮಾಡಬೇಕು ಇರಬೇಕು. ಆದರೆ ಇನ್ನೊಬ್ಬರು ಮಾಡಿದ್ದು ಮಾತ್ರ ಎಷ್ಟು ಕೆಟ್ಟದಾಗಿದ್ದರೂ ಚೆನ್ನಾಗಿದೆ ಎಂದೇ ಹೇಳಬೇಕು. ಇದೇನಪ್ಪ, ಇವರಿಗೂ ಶಿಸ್ತು ಇಲ್ಲ ಅಂದರೆ ಅವರು ಮಾಡಿದ್ದ ಅಸ್ತವ್ಯಸ್ತಕ್ಕೆ ಇವರು ಮಾಡಿದ ಅಸ್ತವ್ಯಸ್ತ ಇಬ್ಬರು ಸೇರಿಕೊಂಡು ಚೆನ್ನಾಗಿರುತ್ತೆ ಅಲ್ಲವೇ? ಅವ್ರಿಗೆ ಅಸ್ತವ್ಯಸ್ತ ಇಷ್ಟ, ಇವರಿಗೂ ಅಸ್ತವ್ಯಸ್ತನೇ ಇಷ್ಟ. ಇವ್ರಿಗೆ ಮತ್ತೆ ಏನು ಹೇಳ್ತದೆ? ಅಸ್ತವ್ಯಸ್ತ ಇರಬಾರದು, ಶಿಸ್ತು ಕಲ್ತುಕೋ. ಆಯ್ತಪ್ಪ ಶಿಸ್ತು ಕಲ್ತುಕೊಳ್ಳಿ. ಶಿಸ್ತು ಕಲ್ತುಕೊಂಡರೆ ನರಕ ಹೆಚ್ಚಾಗ್ತದೆ, ಸುತ್ತೆಲ್ಲ ಮೂರ್ಖರು ಅವರು ಹಾಗೆ ಇರುತ್ತಾರೆ. ನೀವೇನು ಹೇಳಬೇಡಿ, ನಾನೊಬ್ಬನು ಶಿಸ್ತು ಕಲಿಯಬೇಕಂತೆ, ಶಿಸ್ತಿನಿಂದ ಮಾಡಬೇಕಂತೆ, ನೀವು ಮಾಡಿರುವ ಶಿಸ್ತೆಲ್ಲ ಅವ್ರು ಹಾಳು ಮಾಡ್ತಾರಂತೆ, ಆದರೆ ಏನು ಹೇಳಬಾರದಂತೆ. ಇದು ಸದ್ಗುಣ ಅಂದ್ರೇನು, ಆಧ್ಯಾತ್ಮಿಕ ಸಾಧನ ಅಂದ್ರೇನು, ಇದು ಇದು ಕಲಿಯುವುದೇ ಆಧ್ಯಾತ್ಮಿಕದ. ನಾನು ಮೊದಲೇ ಹೇಳಿದ್ದೀನಿ, ಸೃಷ್ಟಿಯಲ್ಲಿ 90% ಅರ್ಥವೇ ಇಲ್ಲ. ಇದರಿಂದ ಏನು ಪ್ರಯೋಜನ? ಏನಿಲ್ಲ. ಪ್ರಪಂಚ ಇರುವುದೇ ಹೇಗೆ, ಪ್ರಪಂಚ ಇರುವುದೇ ಹೇಗೆ. ಆದ್ದರಿಂದ ನಮ್ಮ ಆಗ್ರಹದಿಂದ, ಅಭಿಮಾನದಿಂದ, ಅಯ್ಯೋ ಹೀಗೆ ಹಾಳಾಗ್ತಾ ಇದೆ, ಈಗ ಆಗಬಾರದು, ಹಾಗಾಗಬಾರದು ಎಂದು, ಇದೆಲ್ಲ ಸರಿಯಾಗಿರಬೇಕು ಎಂದು ನಾವು ಆಸೆ ಇಟ್ಕೊಳ್ತೀವಿ. ಅದು ಮಾತ್ರ ಆಗಲ್ಲ, ಹಾಗೇ ಇರುತ್ತೆ, ಅಸ್ತವ್ಯಸ್ತನೇ ಇರುತ್ತೆ. ಅಂದರೆ ಇಲ್ಲಿ ನಮ್ಮ ಪಾಡಿಗೆ ನಾವು ಆದಷ್ಟು ಮಟ್ಟಿಗೂ ಒಳ್ಳೆಯದೇ ಮಾಡಬೇಕು, ಸದ್ಗುಣಗಳನ್ನು ಇಟ್ಕೊಳ್ಳಬೇಕು, ಶಿಸ್ತು ಇಟ್ಕೊಳ್ಳಬೇಕು, ಸಮಯಕ್ಕೆ ಕೆಲಸ ಮಾಡಬೇಕು ನಮ್ಮ ಸೈಡ್ನಿಂದ. ಆದರೆ ಮಿಕ್ಕ ಜನರು, ನಮ್ಮ ಸುತ್ತಿರುವ ಜನರು, ಪ್ರಪಂಚ, ಅವರೆಲ್ಲ ಅಸ್ತವ್ಯಸ್ತ ಮಾಡ್ತಾರೆ, ಅಡ್ಡಿ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅವ್ರು ಮಾಡಿದ್ದೆಲ್ಲ ಸಹಿಸಿಕೊಳ್ಳಬೇಕು, ನೀವು ಮಾತ್ರ ಎಲ್ಲ ಸರಿ ಮಾಡಬೇಕು. ನೀವೆಲ್ಲ ಸರಿ ಮಾಡಬೇಕು, ಅವರೆಲ್ಲ ಹಾಳು ಮಾಡಿದ್ದರೂ ನೀವೇನು ಹೇಳಬಾರದು. ಇದು ಆಧ್ಯಾತ್ಮಿಕತೆ. ಈಗ ಗೊತ್ತಾಯ್ತು, ಒಬ್ಬರು ಹೇಳುತ್ತಿದ್ದ, ಒಬ್ಬನಂತೆ ಮೀನುಗಳನ್ನು ಹಿಡಿದು ಆ ನೀರಿನಿಂದ ಅದೇನು ಬಲೆ ಹಾಕಿ ಎಲ್ಲ ಹೊರಗೆ ಹಾಕಿದ್ದ. ಎಲ್ಲಿ? ದಡ ಮೇಲೆ. ಅವ್ರು ಸಣ್ಣ ಮಗು ಇದ್ದ. ಅವ್ರೇನು ಮಾಡ್ದ? ಅವ್ರು ಈಗ ಮೀನುಗಳು ಅದೇನು ಮಾಡ್ತವೆ, ಕುಣಿಯುತ್ತವೆ ಹೀಗೆ. ಅದರಿಂದ ಆ ಮೀನುಗಳನ್ನು ಇವನು ಮತ್ತೆ ಇನ್ನೊಂದು ಸಲ ಬಲೆ ತೊಗೊಂಡು ಹೋಗಿ ಅದು ಹಾಕುವುದಕ್ಕೆ ಹೋದಾಗ ಅದೆಲ್ಲ ಹಾಕಿ ತೊಗೊಂಡು ಬರುವ ಹೊತ್ತಿಗೆ ಈ ಮೀನುಗಳೆಲ್ಲ ಇಲ್ಲ. ಏನಾಯ್ದಪ್ಪ, ನೀರಿನಲ್ಲಿ ಹಾಕಿಬಿಟ್ಟೆ. ಅಯ್ಯೋ ರಾಮ, ನಾನು ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿದ್ದಲ್ಲ, ನೀವು ಮತ್ತೆ ನೀರಿನಲ್ಲಿ ಹಾಕಿಬಿಟ್ಟಿದ್ದೀನಿ. ಅಂದರೆ ನೀವು ಮಾಡುವುದು ಸರಿಯಾಗಿ ಮಾಡು, ಕಷ್ಟಪಟ್ಟು ಮಾಡು. ಕಷ್ಟಪಟ್ಟು ಅಂದರೆ ಕೈಕಾಲು ಹೋಗುತ್ತದೆ, ಉಸಿರು ಕಷ್ಟವಾಗ್ತದೆ. ಅಮ್ಮಯ್ಯ ಈಗ ಬದುಕಿ ಹೋದೆ, ಎಷ್ಟು ಕಷ್ಟಪಟ್ಟು ಮಾಡಿದೆ ಅಂದರೆ ನಿಮಗೆ ಸಂಭ್ರಮ. ಮತ್ತೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಹೊತ್ತಿಗೆ ಮತ್ತೆ ಅದು ಅಲ್ಲಿಗೆ ಹೋಗುತ್ತದೆ. ಇದು ಏನಪ್ಪ ಅಂದರೆ, ಪ್ರಶ್ನೆ ಮಾಡಬೇಡ, ಪ್ರಪಂಚ ಹೀಗೆ ಇರುತ್ತದೆ, ನೀವು ಹೀಗಾಗಿರಬೇಕು. ಅಯ್ಯೋ ಹೀಗಾದರೆ ಮನ್ ನಾವು ಮಾಡೋದೇಕೆ? ಅದು ಮಾತ್ರ ಹೇಳಬೇಡ. ನೀವು ಮಾತ್ರ ಶಿಸ್ತು ಇರಬೇಕು, ಸದ್ಗುಣಗಳನ್ನಿಟ್ಕೊಳ್ಳಬೇಕು, ಸರಿಯಾಗಿ ಮಾಡಬೇಕು. ನೀವು ಮಾಡಿದ್ದ ಪ್ರಯೋಜನವಿಲ್ಲ, ನೀವು ಪ್ರಯೋಜನ ನೋಡಬೇಡ, ಸುಮ್ಮನೆ ಮಾಡು. ಅವ್ರು ಹಾಳು ಮಾಡ್ತಾರೆ, ಮಾಡಲಿ, ಅದು ಅವ್ರ ಕೆಲಸ. ನೀವು ಒಳ್ಳೆಯದು ಮಾಡು, ನೀವೆಲ್ಲ ಸಂಪಾದನೆ ಮಾಡು, ಮನೆ ಚೆನ್ನಾಗಿ ಕಟ್ಟು, ಇಲ್ಲಿರುವ ಎಲ್ಲ ಕರೆಕ್ಟಾಗಿ ಪೇಂಟಿಂಗ್ ಮಾಡಿ, ಎಲ್ಲ ಅಲಂಕಾರ ಮಾಡಿ ಮಾಡು. ಕಳ್ಳರು ಬಂದು ಎಲ್ಲ ಹಾಳು ಮಾಡಿ ನಿಮ್ಮ ಹಣ ಎಲ್ಲರೂ ಕಿತ್ಕೊಂಡು ಹೋಗ್ತಾರೆ. ಯಾರಿಗೂ ಪೊಲೀಸ್ಗೂ ಕಂಪ್ಲೇಂಟ್ ಮಾಡಬೇಡ, ನೀವು ಅಹಿಂಸೆ ಇಟ್ಕೋ ಅಲ್ಲ. ಇದೇಕೆ ಬರೀ ಮನೆ ಕಟ್ಟಿದ್ದೆಲ್ಲ ಏಕೆ ಅಂದರೆ ನಿಮಗೋಸ್ಕರ. ನೀವು ಒಳ್ಳೆಯ ಮನೆ ಕಟ್ಕೊಂಡ್ರೆ ವಾಸ ಮಾಡಬಹುದು. ವಾಸ ಇಲ್ಲ, ಇಲ್ಲ ಕಳ್ಳರಿಗೆ ಆಗುತ್ತಾ ಇದೆ ಅಂದರೆ ಹೌದಪ್ಪ, ಪ್ರಪಂಚ ಹೀಗೆ ಇರುತ್ತದೆ, ಹೀಗೆ ಇರು. ನೀವು ಒಳ್ಳೆಯದು ಮಾಡು, ಕಳ್ಳರು ಮಾತ್ರ ಅವ್ರು ಹಾಳು ಮಾಡ್ತಾರೆ ಅಥವಾ ಅವರೇ ತೊಗೊಂಡು ಹೋಗ್ತಾರೆ. ನೀವೆಲ್ಲ ಮಾಡಿಬಿಡು, ಇನ್ನೊಬ್ಬರು ಬಡಿಸ್ಕೊಳ್ತಾರೆ, ನಿಮಗೆ ಮಾತ್ರ ಏನು ಅಂದರೆ ಕೊನೆಗೆ ನಿಮಗೆ ಅದೇ ಗತಿ. ಹಿಂದೆ ಮಾಡುವಕ್ಕೆ ಮುಂಚೆ ಏನಿತ್ತೋ ಅದೇ ಗತಿ. ಇದು ಪ್ರಪಂಚ. ಈಗ ಹೇಳಿ, ಸೃಷ್ಟಿಗೇನಾದರೂ ಅರ್ಥ ಇದೆ? ಸೃಷ್ಟಿಯಲ್ಲಿ ಏನಾದರೂ ಸರಿಯಾಗಿರಬೇಕು ಎಂದು ನೀವು ಆಸೆ ಇಟ್ಕೊಂಡರೆ, ನಿರೀಕ್ಷಣೆ ಮಾಡಿದ್ದರೆ ಸಂಸಾರ ಬಂದುಬಿಡ್ತದೆ. ಸಂಸಾರ ಅಂದರೆ ದುಃಖ.
ನಿರೀಕ್ಷಣೆ ಇಲ್ಲ, ನಾವು ಮಾಡುವುದು ಸರಿಯಾಗಿ ಮಾಡ್ತೀವಿ. ಏಕೆ ಮಾಡುವುದಂದರೆ ನಮ್ಮ ಮನಸ್ಸಿಗೆ ಶಿಸ್ತು ಇರಬೇಕು, ನಮ್ಮ ಮನಸ್ಸಿಗೆ ಸದ್ಗುಣ ಇರಬೇಕು. ಕಷ್ಟಪಟ್ಟು ಜೋಪಾನವಾಗಿ ಮನಸ್ಸನ್ನು ಏಕಾಗ್ರತದಿಂದ ಶ್ರದ್ಧೆಯಿಂದ ಆ ಒಂದು ಏನು ಕೆಲಸವನ್ನು ಚೆನ್ನಾಗಿ ಮಾಡುವಂಥ ಸದ್ಗುಣ ಮಾಡಬೇಕು. ಮರಿ ಮಾಡಿದ ನಂತರ ಏನು ಪ್ರಯೋಜನ ಅಂದರೆ ಹಾಳಾಗ್ತದೆ, ಆಗಲಿ. ಬಟ್ ನೀವು ಮಾಡುವುದು ಕಲಿಯುವುದಕ್ಕೆ ಮಾಡಬೇಕಷ್ಟೆ, ನೀವು ಕಲಿಯುವುದಕ್ಕೆ ಮಾಡಬೇಕು. ಮನಸ್ಸಿಗೆ ಶಿಸ್ತು ಬರಬೇಕು, ಶ್ರದ್ಧ ಇರಬೇಕು, ಏಕಾಗ್ರತೆ ಇರಬೇಕು, ಮಾಡುವುದು ಉತ್ಸಾಹದಿಂದ ಮಾಡಬೇಕು. ಒಂದಂತರ ಹಾಳಾಗ್ತದೆ ಅಂದರೆ ಬೇಜಾರು ಮಾಡಿಕೊಳ್ಳಬೇಡ, ಅದು ಹಾಗೆ ಆಗ್ತದೆ. ಅಯ್ಯೋ ಇಷ್ಟೆಲ್ಲ ಮಾಡಿದ್ದೇವೆ. ಹೌದು, ನೀವು ಇಷ್ಟೆಲ್ಲ ಮಾಡೋಣ, ಅವರು ಅಷ್ಟರಿಂದಲೇ ಒಂದು ಕ್ಷಣದಲ್ಲೇ ಸರ್ವನಾಶ ಮಾಡಿಬಿಡ್ತಾನೆ. ಮತ್ತು ನೀನೇ ಕೆಡಿಸಿದ್ದೀಯಂದರೆ ನಿನ್ನನ್ನೇ ಬೈಯುತ್ತಾ, ಅವನು ಪಾಪ ಒಳ್ಳೆಯವನು ಅಂದೇನು ಹೇಳ್ಬಿಡ್ತಾನೆ. ನೀನೇ ಎಲ್ಲ ಕೆಡಿಸಿದ್ದೀಯಂದರೆ ನಿನ್ನನ್ನೇ ಹೇಳ್ತಾನೆ. ಆವಾಗ ಏನು ಮಾಡಬೇಕು? ಅವರಿಗೆ ಕ್ಷಮಾಪಣೆ ಹೇಳಿ, ತಪ್ಪು ಮಾಡಿದೆ, ಇನ್ನೊಂದು ಸಲ ಸರಿ ಮಾಡ್ತೀನಿ ಅಂದರೆ ಅವರು ಇನ್ನೂ ಬೈಯುತ್ತಾರೆ. ಇನ್ನೂ ಕ್ಷಮಾಪಣೆ ಹೇಳ್ತಾ ಇದ್ದೀನಿ, ನಾಚಿಕೆ ಇಲ್ಲದ ಮನುಷ್ಯ ಎಂದು ಹೇಳ್ತಾನೆ. ಹೌದಪ್ಪ, ಮತ್ತೊಂದು ಸಲ ಮಾಡ್ತೀನಿ, ಮಾಡೋ ಅಂತ ಹೇಳಿಬಿಟ್ಟು ಹೋಗ್ತಾನೆ. ನಾನು ನಾಳೆ ಬರ್ತೀನಿ, ನಾಳೆ ಬರ್ತವ್ರು ಆಗಬೇಕು ಎಂದು ಹೇಳ್ತಾನೆ. ಅವರಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ, ಅವ್ರು ನಾಳೆ ಬರೋದೇ ಅಲ್ಲ. ಇದೇನಪ್ಪ ಅಂದ್ರೆ ಇದಿಷ್ಟೇ ನಾನು ಮೊದಲೇ ಹೇಳಿದ್ದೀನಿ. ಪ್ರಪಂಚ ಅಂದರೆ ಒಳ್ಳೆಯದಕ್ಕೋಸ್ಕರ ಇಲ್ಲ, ಅಸ್ತವ್ಯಸ್ತಗೋಸ್ಕರನೇ ಪ್ರಪಂಚ ಇರೋದೇ ಹಾಗೆ. ಯಾವುದು ಸರಿಯಾಗಿಲ್ಲ, ಸರಿಯಾಗಿರಬೇಕೆಂದೇನಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಅನಿಸುತ್ತಾ ಇದೆ, ನೀವು ಯೋಚನೆ ಮಾಡಿದ್ದೀರಾ? ಇಷ್ಟೆಲ್ಲ ಭಕ್ತರು, ಮಂದಿರಗಳು, ಪೂಜೆಗಳು, ಭಕ್ತಿಯನ್ನು ಏನು ಏನೋ ಮಾಡ್ತಾರೆ. ಕೆಲವರು ನಾಸ್ತಿಕರಿದ್ದಾರೆ ಗೊತ್ತಾ? ಏಕೆ ಅವ್ರನ್ನ ಕೇಳಿ ನೋಡಿದ್ದೀಯಾ? ಏನಪ್ಪ ನೀವು ಎಲ್ಲರೂ ದೇವರು 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 ಎಂದು ಹೇಳ್ತಾರೆ, ನೀವು ನಾಸ್ತಿಕ ಏಕೆ ಆಗಿದ್ದಿ? ನೀವು ಕೇಳಿ ನೋಡು, ಈ ಪ್ರಪಂಚ ನೋಡಿದರೆ ಇಷ್ಟು ಅಸ್ತವ್ಯಸ್ತ, ಇಷ್ಟು ಕಷ್ಟ, ಇಷ್ಟು. ಇವರಿಗೇನು ಕಷ್ಟಪಡುವವನು ಕಷ್ಟಪಡ್ತಾನೆ ಇರುತ್ತಾನೆ, ಮೋಸ ಮಾಡುವವನು ಮೋಸ ಮಾಡ್ತಾನೆ ಇರ್ತಾನೆ. ಮೋಸ ಮಾಡಿದ್ದವನಿಗೆ ಏನು ಶಿಕ್ಷೆ ಇಲ್ಲ, ಕಷ್ಟಪಟ್ಟವನಿಗೆ ಸಣ್ಣ ತಪ್ಪು ಮಾಡಿದರೆ ಅವರು ಹೋಗಿ ಎಲ್ಲರೂ ಹೊಡೆದು ಬೈದು ಎಲ್ಲ ಮಾಡಿ ಅಪಮಾನ ಮಾಡಿ ಹಿಂಸೆ ಮಾಡಿ ಚೀಚಿ ಎಂದು ಪ್ರತಿ ದಿವಸ ಬೈದು ಕೊನೆಗೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮಾಡ್ತಾರೆ? ಅವರೇ ಮೋಸ ಮಾಡಿದ್ದವನಿಗೆ ಏನಿಲ್ಲ, ಅವ್ರಿಗೆಲ್ಲರೂ ನಮಸ್ಕಾರ ಮಾಡ್ತಾರೆ. ಇದು ನೋಡಿದರೆ ಏನನ್ನಿಸುತ್ತದೆ ನಾಸ್ತಿಕರಿಗೆ? ಮಿಕ್ಕ ಪ್ರಪಂಚದಲ್ಲಿ ಕೆಟ್ಟವರಿದ್ದಾರೆ, ಏನೇ ಇದ್ದಾರೆ ಎಂದು ಒಪ್ತೀವಿ, ದೇವರಿದ್ದಾರೆ ಎಂದು ಮಾತ್ರ ನಾನು ಒಪ್ಪಲ್ಲ ಎಂದು ಹೇಳ್ತಾರೆ ಅವರು. ಯಾಕೆ ನಾಸ್ತಿಕನನ್ನು ಕೇಳಿ, ಏನಪ್ಪ ದೇವರಿಲ್ಲ ಎಂದು ಯಾಕೆ ಹೇಳ್ತೀವಿ? ಈಗ ಇದೇ ನೋಡು, ಪ್ರಪಂಚ ನೋಡಿದರೆ ಕಂಡು ಬರ್ತಾ ಇಲ್ಲವ? ದೇವನಿದ್ದರೆ ಪ್ರಪಂಚ ಹೀಗೆ ಮಾಡ್ತಾನ? ಇಷ್ಟು ಅಸ್ತವ್ಯಸ್ತನ? ಏಕೆ ಮಾಡ್ತಾರೋ ಈ ಅಸ್ತವ್ಯಸ್ತ ಗೊತ್ತೇ ಆಗಲ್ಲ. ಇವರೆಲ್ಲ ಕಷ್ಟಪಡ್ತಾನೆ, ಕಳ್ಳ ಕಳ್ಳ ಅದನ್ನು ಕಿತ್ಕೊಂಡು ಹೋಗ್ತಾನೆ. ಏನು ಹೇಳಬೇಕು? ಮತ್ತು ಕಳ್ಳನಿಗೆ ಯಾರು ಏನೂ ಹೇಳಲ್ಲ, ಇಷ್ಟು ಮಾಡಿದ್ರೆ ಮತ್ತೆ ಇವರಿಗೆ ಬೈಯುತ್ತಾರೆ. ಕಳ್ಳ ಮಾಡಿದವನು ಕತ್ತದ ಯಾರೂ ಏನು ಹೇಳಲ್ಲ, ಇನ್ನೂ ಅವ್ರನ್ನೇ ಪ್ರಶಂಸೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಬಾ ಅವರು ಎಷ್ಟು ಒಳ್ಳೆಯವರು ನೋಡಿ, ಬಾ ನಿಮ್ಮ ಮನೆಯಲ್ಲಿದ್ದಾರೆ ಎಷ್ಟು ಒಳ್ಳೆಯವರು ನೋಡಿ, ಅಂಥವ್ರು ಇರುವುದು ನಮಗೆ ಎಷ್ಟು ಅದೃಷ್ಟ, ನೀನು ತುಂಬ ಅದೃಷ್ಟ, ಇಂಥವ್ರು ನಿಮ್ಮ ಮನೆಯಲ್ಲಿದ್ದಾರೆ. ನೀವೇನು ಹೇಳಬೇಕು? ಇವರೇ ಪ್ರತಿ ದಿವಸ ನನಗೆ ನರಕ ಮಾಡ್ತಾ ಇದ್ದ. ಹೌದೌದು ಒಳ್ಳೆಯವನೆಂದು ನೀವು ಹೇಳಬೇಕು. ಹೌದು ನಾನು ತುಂಬ ಅದೃಷ್ಟ ಇವರ ಜೊತೆಗೆ ಇರೋದಕ್ಕೆ. ಏಕೆ ಈ ರಾಕ್ಷಸರ ಜೊತೆಗೆ ಇರುವುದು ನಮ್ಮ ತುಂಬ ಅದೃಷ್ಟ ಎಂದು ಹೇಳ್ಕೊಳ್ಳೋದು. ಪ್ರಹ್ಲಾದನ ಹತ್ತಿರ ಹೋಗಿ ಹೇಳಬೇಕು, ತಪ್ಪಾ ನಿಮ್ಮ ಅಪ್ಪ ಎಷ್ಟು ದೊಡ್ಡವರು, ಎಷ್ಟು ಮಹನೀಯರು, ಇಡೀ ಪ್ರಪಂಚ ಅವರ ಹೆಸರೇ, ಎಲ್ಲರವರನ್ನು ಮಹಾತ್ಮರು ಮಹಾತ್ಮರು, ಇಷ್ಟಮ ಇಂಥ ರಾಜರನ್ನು ಸೃಷ್ಟಿಯಿಂದಲೇ ಯಾರನ್ನು ನೋಡಲಿಲ್ಲ, ಎಷ್ಟು ಒಳ್ಳೆಯವನು ಅಪ್ಪ ಅಪ್ಪ. ಹಾಂ, ತನ್ನ ಮಗುವನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನಂತೆ ನಿಮ್ಮನ್ನು. ಆ ನಾವು ಕೇಳಿದ್ದೀವಿ, ಯಾವ ಇಂಥ ಅಪ್ಪನೇ ಇಲ್ಲ ಅಂತೆ ಇಂಥ ಅಪ್ಪ ಎಂದು ಕೇಳಿದ್ದೇನೆ ನಾನು. ಪ್ರಹ್ಲಾದ್ ಏನು ಹೇಳ್ತಾನೆ? ಹೌದು ನಾನು ತುಂಬ ಪುಣ್ಯಾತ್ಮ, ಇಂಥ ಅಪ್ಪ ನನಗೆ ಸಿಕ್ಕೋದಕ್ಕೆ ನನಗೆ. ಏಕೆ ಅಂದರೆ ಎಷ್ಟು ಪ್ರೀತಿಯಿಂದ ನೋಡ್ತಾನೆ, ನನಗೇನು ತೊಂದರೆ ಕೊಡಲ್ಲ. ಮತ್ತೆ ಮುಂದಿನ ಜನ್ಮನೂ ನನಗೆ ಈ ಅಪ್ಪಕ್ಕೆ ಇಲ್ಲೇ ಹುಟ್ಟಬೇಕು ಹೇಳಿದರೆ ಹೇಗಿರುತ್ತದೆ? ಅಗೋ ಹಾಗಿರುತ್ತೆ. ಪ್ರಪಂಚ ಅವರನ್ನೇ ಮೆಚ್ಚಿಕೊಳ್ತದೆ ಮತ್ತು ಇವರನ್ನೇ ಬೈಯುತ್ತದೆ. ಏನಪ್ಪ ಇವ ಇದು? ಆದ್ದರಿಂದ ಇದು ನೋಡಿದ್ದರೆ ಅನಿಸುತ್ತದೆ ಇದಕ್ಕೆ ಏನು ಅರ್ಥವೇ ಇಲ್ಲ, ಸೃಷ್ಟಿಗೆ ಅರ್ಥವೇ ಇಲ್ಲ. ನೀವು ಮಾಡಿದ್ದೇ ಮಾಡು, ಎಷ್ಟು ಸರಿ ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಹಾಳಾಗ್ತದೆ. ಆದ್ದರಿಂದ ಒಂದು ಕಾರಣ ನಮ್ಮಲ್ಲಿರುವ ಆಗ್ರಹ, ಅಭಿಮಾನ, ಅಹಂಕಾರ. ನಮಗೆ ಜೀವನದಲ್ಲಿ ದುಃಖವಾಯಿತು, ಅದರಿಂದ ತಡ್ಕೊಳ್ಳೋಕ್ಕಾಗದೇ ಇನ್ನೊಬ್ಬರನ್ನು ದ್ವೇಷ ಮಾಡ್ತೀವಿ, ಕಠೋರವಾಗಿ ಇನ್ನೊಬ್ಬರನ್ನು ಮಾತಾಡ್ತೀವಿ, ಕಠಿಣವಾಗಿ ಮಾತಾಡ್ತೀವಿ, ಕಠಿಣವಾಗಿ ಏನು ನಡತೆ ಇನ್ನೊಬ್ಬರ ಜೊತೆಗೆ ನಡೆಯುವುದು ಅದೆಲ್ಲ. ಇದೆಲ್ಲ ಬಿಡಿಸಿಕೊಳ್ಳುವಾಗ, ಇದೆಲ್ಲ ದುರ್ಗುಣಗಳನ್ನು ಬಿಡಿಸಿಕೊಂಡರೆ ಮನುಷ್ಯನಿಗೆ ಸೌಮ್ಯತ, ಸಾಧು ಸ್ವಭಾವ, ಶಾಂತ ಭಾವ, ಅಹಿಂಸೆ ಬಂದುಬಿಡ್ತದೆ. ಇದಕ್ಕೆ ಕೊನೆಯ ಕಾರಣ ಹೇಳಿದ್ದೀನಿ ನೋಡಿ, ಜಗತ್ತಿನ ಸೃಷ್ಟಿ ಆಗಿದೆ, ಯಾರಿಗೂ ಅರ್ಥವಾಗಲ್ಲ, ಇದರಲ್ಲಿ ಏನು ತಿಳ್ಕೊಳ್ಳಬೇಡ. ಪಾಂಡವರು ಇಷ್ಟು ನರಳಿ ಹೋದರು, ಕೊನೆಗೂ ಏನು ಸಿಕ್ಕಿತು?
ಹೆಚ್ಚಿನ ಕಾಲ ಪಾಂಡವರು ಕಾಡಿನಲ್ಲೇ ವಾಸ ಮಾಡಿದ್ದರು, ರಾಜ್ಯ ಅನುಭವಿಸಿದ್ದು ದುರ್ಯೋಧನ ಅಲ್ಲವೇ. ಇಷ್ಟು ಪಾಪ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ವೈಭವದಿಂದ, ರಾಜವೈಭವದಿಂದ ಬದುಕಿದ. ಕೊನೆಗೆ ಅವರೇನು ಹೇಳ್ತಾರೆ ಗೊತ್ತಾ, ಯುದ್ಧದಲ್ಲಿ ಸತ್ತು ಹೋದರಂತೆ ಸ್ವರ್ಗ ಸಿಗ್ತದಂತೆ. ಬದುಕಿರುವ ದಿವಸ ಅನ್ಯಾಯ ಮಾಡಿ, ಹಿಂಸೆ ಮಾಡಿ, ಅಪಮಾನ ಮಾಡಿ, ರಾಜ್ಯವೆಲ್ಲ ನೀನೇ ಅನುಭವಿಸಿ ಕೊನೆಗೆ ಯುದ್ಧದಲ್ಲಿ ಸತ್ತು ಹೋದ ನಂತರನೂ ಮಹನೀಯರು. ಅವರಿಗೋಸ್ಕರ ನೋಡು, ಈ ಭೀಷ್ಮ ದ್ರೋಣ ಅಂತ ಮಹನೀಯರು ದುರ್ಯೋಧನಗೋಸ್ಕರನೇ ಪ್ರಾಣ ಕೊಟ್ಟರು, ಪಾಂಡವರಿಗೋಸ್ಕರ ಪ್ರಾಣ ಕೊಟ್ಟಿಲ್ಲ. ಅವರ ಪ್ರಾಣಮ್ಮೋ ದೊಡ್ಡ ಪ್ರಾಣ ಅಂತೆ. ಪಾಂಡವರಿಗೋಸ್ಕರ, ಕಾಡು ಜನರಿಗೋಸ್ಕರ ನಾವೇಕೆ ಪ್ರಾಣ ಕೊಡುವುದು? ದುರ್ಯೋಧನ ರಾಜನಿಗೆ ನಮ್ಮ ಪ್ರಾಣವನ್ನು ಕೊಡ್ತೀವಿ ಎಂದು ಭೀಷ್ಮಾದಿಗಳು ತನ್ನ ಪ್ರಾಣವನ್ನು, ಜೀವನವನ್ನು ದುರ್ಯೋಧನರಿಗೆ ಕೊಟ್ಟರು. ಈಗ ಯುದ್ಧ ಆದ ನಂತರ, ಈಗ ಧರ್ಮರಾಜನಿಗೆ ಆದ ನಂತರ ಏನು ಮಾಡಬೇಕು? ಅಯ್ಯೋ, ನಾನು ತಪ್ಪು ಮಾಡಿದೆ. ದುರ್ಯೋಧನಿಗೆ ಒಂದು ಪಶ್ಚಾತ್ತಾಪವಾಯಿತಾ? ಅಲ್ಲಿ ಬಿದ್ದ ನಂತರನೂ ಅವರೇನು ಹೇಳಿದನೋ ಗೊತ್ತಾ, ಬದುಕಿರುವಾಗ ರಾಜನಾಗಿ ಬದುಕಿದೆ, ಯುದ್ಧದಲ್ಲಿ ವೀರನಾಗಿ ಸತ್ತು ಹೋದೆ, ನನಗೆ ಮುಂದೆ ಸ್ವರ್ಗನೇ ಬರುತ್ತದೆ. ನಿನಗೇನು ಉಳಿದಿದೆ? ಶ್ಮಶಾನ ಉಳಿದಿದೆ, ಶ್ಮಶಾನ ಉಳಿದಿದೆ, ಇಟ್ಕೋ. ಧರ್ಮರಾಜನಿಗೆ ಹೇಳಿದ, ಶ್ಮಶಾನನೇ ಅಲ್ಲವೇ, ಯಾವ ಬಂಧುಗಳಿಲ್ಲ, ತನ್ನ ಮನೆಯ ಬಂಧುಗಳಿಲ್ಲ, ಹೊರೆಯ ಬಂಧುಗಳಿಲ್ಲ, ಎಲ್ಲಿ ನೋಡಿದ್ದರೂ ಯಾರೂ ಇಲ್ಲ. ತನ್ನ ಮಗನೇ ಅಭಿಮನ್ಯು ಸತ್ತು ಹೋದ, ಎಲ್ಲಿ ನೋಡಿದ್ದರೂ ಶ್ಮಶಾನನೇ ಕಂಡು ಬರ್ತಾ ಇದೆ. ರಾಜ್ಯಪಾಲನ ಏನೆಂದು ಮಾಡುವುದು? ಏನಾದರೀತೆ ಭಯಂಕರ ದುಃಖ, ಅವರೇ ನೆನಪಾಗ್ತಾ ಇದ್ದಾರೆ ಬಂಧುಗಳೆಲ್ಲ. ಮತ್ತು ತಾನು ಅನುಭವಿಸಿದ್ದೆಲ್ಲ ಅಪಮಾನಗಳು, ಕಷ್ಟಗಳು, ಕಾಡುವಾಸ, ಅರಣ್ಯವಾಸ, ಮತ್ತು ಕೊನೆಗೆ ಇದು. ಮತ್ತು ಭೀಷ್ಮರ ಹತ್ತಿಗೆ ಹೋದರೆ ಅದೇ ಭೀಷ್ಮ ದುರ್ಯೋಧನ ಪರವಾಗಿ ಯುದ್ಧ ಮಾಡಿ ಈಗ ಉಪದೇಶ ಮಾಡ್ತಾನೆ, ಧರ್ಮ ಆಚರಿಸು. ಮತ್ತು ನೀವು ಆಚರಿಸಿದ್ದೀಯಾ? ನಾನು ಐ ಥಿಂಕ್ ಯಾರೋ ಕೇಳಿದ್ದಾರೆ, ಮಹಾಭಾರತದಲ್ಲಿ ಇಲ್ಲ, ನಮ್ಮ ಗುರುಗಳು ಹೇಳುತ್ತಿದ್ದರು. ಈ ಧರ್ಮ ಉಪದೇಶ ಮಾಡುವಾಗ ದ್ರೌಪದಿಯಲ್ಲಿ ಪಕ್ಕಕ್ಕಿತ್ತು ಜೋರಾಗಿ ನಕ್ಕಿದ್ದರಂತೆ. ಏಕೆ ಅಂದರೆ, ಬರೀ ಈ ಧರ್ಮ ಉಪದೇಶ ಎಲ್ಲ ಮಾಡ್ತಾ ಇದ್ದೀರಲ್ಲ, ಆವಾಗ ನನಗೆ ಅಪಮಾನ ಮಾಡುವಾಗ ಸಭೆಯಲ್ಲಿ ನಿಮ್ಮ ಧರ್ಮ ಬುದ್ಧಿ ಎಲ್ಲಿ ಹೋಯಿತು ಎಲ್ಲ ಹೇಳಿದ್ರಂತೆ ಜನರು. ಅಲ್ಲಿಲ್ಲ, ಮಹಾಭಾರತದಲ್ಲಿ ಯಾರೋ ಕಲ್ಪಿತ ಜನರು ಕಲ್ಪಿಸಿದ್ದಾರೆ. ಮಹಾಭಾರತದಲ್ಲಿ ಏನೂ ಇಲ್ಲ, ಈ ವಿಷಯವೇ ಏನು ಹೇಳಲ್ಲ. ಅಲ್ಲಿ ಹೋಗ್ತಾರೆ, ಅವರು ಉಪದೇಶ ಮಾಡ್ತಾರೆ, ಬರ್ತಾರೆ ಅಷ್ಟೇ, ಏನು ಹೇಳಲ್ಲ. ಅಲ್ಲಿ ಏನೂ ಹೇಳುವುದೇ ಅಲ್ಲ. ಆದ್ದರಿಂದ ಇದಕ್ಕೆ ಏನು ಹೇಳಬೇಕು? ಈಗ ಇದಿಷ್ಟೇ ಅಂದರೆ, ಪ್ರಪಂಚದ ಸ್ವಭಾವವೇ ಹೀಗಿರುತ್ತದೆ. ಇದರ ಕುರಿತು ನಿರೀಕ್ಷಣೆ ಹೆಚ್ಚಿಲ್ಲದಿದ್ದರೆ ಮನಸ್ಸಿಗೂ ಕೋಪ ಬರಲ್ಲ. ನಾವು ಮಾಡುವಾಗ ನಮ್ಮ ಬುದ್ಧಿಯಿಂದ, ಸದ್ಬುದ್ಧಿಯಿಂದ, ಒಳ್ಳೆಯ ಕೆಲಸ ಶಿಸ್ತುಯಿಂದ ಸಹಿಸಿಕೊಂಡು ಒಳ್ಳೆಯದು ಮಾಡ್ತಾನೇ ಇರುತ್ತೀವಿ. ಮಾಡಿದ ನಂತರ ಅದು ಏನಾಗುತ್ತದೋ, ಎಷ್ಟು ಹಾಳಾಗ್ತದೋ, ಸಜ್ಜನರಿಗೋಸ್ಕರ ಎಂದು ತಂದಿಡ್ತೀವಿ, ಸಜ್ಜನರಿಗೆ ಕೊಡಲ್ಲ, ಮತ್ತು ದುರ್ಜನರಿಗೆ ಕೊಟ್ಟಿರ್ತಾರೆ. ಪಾಂಡವರು ಕಾಡಿನಲ್ಲಿದ್ದಾರೆ, ಪಾಪ ಕಷ್ಟಪಡ್ತಾ ಇದ್ದಾರೆ, ಊಟ ಇಲ್ಲ, ವಸ್ತ್ರ ಇಲ್ಲ ಎಂದು ಕಷ್ಟಪಟ್ಟು ಇದೆಲ್ಲ ತೊಗೊಂಡು ಹೋಗಿಟ್ಟರೆ ಅದು ಯಾರೊಬ್ಬರು ಕಿತ್ಕೊಂಡು ಮತ್ತೆ ದುರ್ಯೋಧನ ಕೊಟ್ಟು ಬಿಡ್ತಾರೆ. ಏನು ಮಾಡಬೇಕು? ದುರ್ಯೋಧನಿಗೆ ಬಟ್ಟೆಗಳು ಹೆಚ್ಚಾಗಿ ಬಿಸಾಕ್ತಾ ಇದ್ದಾನೆ, ಇವರಿಗೆ ಇಲ್ಲ ಪಾಪ ಎಂದು ಕೊಟ್ಟರೆ ಇವ್ರದ್ದು ಕಿತ್ಕೊಂಡು ಮತ್ತೆ ಅವ್ರಿಗೆ ಕೊಡ್ತಾರೆ. ಏನು ಹೇಳಬೇಕು? ಇದಕ್ಕೇನು ಅರ್ಥ ಇದೆ? ಹಾಗೆ ಇರುತ್ತದೆ ಅಂದರೆ, ಪ್ರಪಂಚದಲ್ಲಿ ಹೀಗೆ ಇರುತ್ತದೆ, ಇದು ಸೃಷ್ಟಿ ಸ್ವಭಾವ. ಇದರ ಕುರಿತು ಹೆಚ್ಚು ದ್ವೇಷ ಮಾಡಿಕೊಳ್ಳಬೇಡ, ಆವಾಗ ಅಹಿಂಸೆ ಬರುತ್ತದೆ. ಅಹಿಂಸೆ ಬರಬೇಕಂದ್ರೆ ಇಷ್ಟೆಲ್ಲ ಗುಣಗಳಿರಬೇಕು. ಜನರು ಬೇಜಾರು ಮಾಡಿಕೊಂಡು ಅಹಿಂಸಕ್ಕೆ ಹಿಂಸೆ ಹೊಂದಲ್ಲ, ನಾನೇ ಹಿಂಸೆ ಹೆಚ್ಚು ಮಾಡಿದೆ. ನೀವು ಹಿಂಸೆ ಹೆಚ್ಚು ಮಾಡ್ತೀವಿ, ಒಳ್ಳೆಯದೆ. ನೀವು ಕೋಪ ಬಂದಿದ್ದೆ ಒಪ್ಕೊಳ್ತೀವಿ, ಕೋಪ ಬರುವಂಥದ್ದೇ ಇದೆ. ಪ್ರಪಂಚ ನೋಡಿದ್ದರೆ ಎಲ್ಲರಿಗೂ ಕೋಪ ಬರುವ ಹಾಗೆಯೇ ಇದೆ. ಆ ಕಾರಣ ಹಿಂಸೆ, ಅನ್ಯಾಯ, ತೊಂದರೆ ಕೊಡುವವರು, ನೆಂಟರು, ಬಂಧುಗಳು, ತನ್ನ ಮನೆಯ ಜನರೇ ಹಿಂಸೆ ಮಾಡ್ತಾರೆ. ಅದು ನೋಡಿದರೆ ತುಂಬ ಬೇಜಾರಾಗ್ತದೆ. ಆದರೆ ಮತ್ತೆ ಏನು ಮಾಡೋದಂತೆ? ಪ್ರಪಂಚ ಇರುವುದೇ ಹಾಗೆ, ಪ್ರಪಂಚ ಸ್ವಭಾವವೇ ಅಂತ. ಮರಿ ಎಲ್ಲಿ ತಪ್ಪಿದೆ ಅಂದರೆ, ನಮ್ಮ ನಿರೀಕ್ಷಣೆ ಮಾಡಬೇಡ. ಅವರು ಒಳ್ಳೆಯರಾಗಲಿ, ಸಜ್ಜನರಾಗಲಿ, ಹೀಗೆ ಇರುತ್ತಾರೆ. ಹಿಂಸೆ ಮಾಡೋದು ಮಾಡ್ತಾರೆ, ಮಾಡಲಿ. ಅವರು ಬೈಯುತ್ತಾರೆ, ಬೈಯಲಿ. ಏನು ಮಾಡಬೇಕಂದ್ರೆ, ಸಣ್ಣ ಮಗು ಏನೇನು ಮಾಡ್ತಾನೆ ನೋಡಿ, ಅವ್ರು ಏನೇನೋ ಹೇಳ್ತಾನೆ. ಏನು ಹೇಳಿದರೆ ನೀವು ಮನಸ್ಸಿಗೆ ಹತ್ತಿಸ್ಕೊಳ್ಳುವುದೇ ಅಲ್ಲ, ಹೇಳಲ್ಲ, ಮನೆ ಉಪೇಕ್ಷೆ ಮಾಡ್ತೀವಲ್ಲ. ಆ ಉಪೇಕ್ಷೆ ಕಲಿಯಬೇಕು ನಾವು. ಏನೋ ಹೇಳ್ತಾರೆ, ಹೇಳಲ್ಲ, ಏನೇ ಹೇಳಲ್ಲ. ಅವ್ರು ಬೈಯುತ್ತಾರೆ, ನೀವು ಮಾಡಲಿಲ್ಲ, ನಾನು ಇಷ್ಟು ಸಲ ಹೇಳಿದ್ದೀನಿ ಆದರೆ ನೀನು ಮಾಡಲಿಲ್ಲ, ಹೇಳಲ್ಲಿ. ಅದು ಹೇಳಿದ್ದರು ಹೃದಯಕ್ಕೆ ಹತ್ತಿಸ್ಕೊಳ್ಳೆವರು ಹುಚ್ಚು ಹಾಗೆ ಮಾತಾಡಲಿ. ಹುಚ್ಚುಗಳು ಹೀಗೆ ಮಾತಾಡ್ತಾರೆ, ಬಿಡುವನ್ನ ತಮ್ಮ ಮನಸ್ಸಿಗೂ ಹತ್ತಿಸ್ಕೊಂಡು, ಅಯ್ಯೋ ನಾನು ತಪ್ಪು ಮಾಡಿದ, ನಾನು ಸರಿ ಮಾಡಬೇಕು. ನೀವು ತಪ್ಪು ಮಾಡಿದೆಯಾ, ಅಯ್ಯೋ ನಾನು ಸರಿ ಮಾಡಬೇಕನ್ನು ಯೋಚನೆ ಮಾಡಬೇಡ. ಪೌರುಷ ಇಟ್ಕೊಳ್ಳಲೇ ಬೇಡ. ಇವರು ಹೀಗೆ ಇರುತ್ತಾರೆ. ನೀವು ಎಷ್ಟು ಒಳ್ಳೆಯದು ಮಾಡಿದ್ರೆ ಅವ್ರು ಬೈಯುತ್ತಲೇ ಇರ್ತಾರೆ. ನೀವು ಎಷ್ಟೇ ಒಳ್ಳೆಯದು ಮಾಡೋ, ಅವರಿಗೆ ಸಮಾಧಾನವಿಲ್ಲ, ಅವ್ರು ಬೈಯುತ್ತಲೇ ಇರ್ತಾರೆ. ಅವರನ್ನು ಮೆಚ್ಚಿಸುವುದು ಯಾವ ಭಗವಂತನಿಂದಲೂ ಆಗಲ್ಲ.
ಹಿರಣ್ಯಕಶಿಪನ್ನು ಮೆಚ್ಚಿಸುವುದು ಪ್ರಹ್ಲಾದಿಂದ ಆಯಿತಾ? ಪ್ರಹ್ಲಾದ ಹಿರಣ್ಯಕಶಿಪನ್ನು ಮೆಚ್ಚಿಸಿದನ? ವಿಷ್ಣುವೇ ಮೆಚ್ಚಿಸೋಕ್ಕಾಗಲಿಲ್ಲ, ಪ್ರಹ್ಲಾದನು ಮೆಚ್ಚಿಸೋಕ್ಕಾಗಲಿಲ್ಲ. ಈಗ ಯಾರು ಮೆಚ್ಚಿಸ್ತಾರಪ್ಪ? ಅವನು ಮೆಚ್ಚಿಸುವುದು ಒಂದೇ ಒಂದು, ನರಸಿಂಹ ಅವತಾರ ಬಂದು ಅವ್ರಿಗೆ ಅದು ಮೆಚ್ಚಿಸಿದ, ಅದೊಂದೇ ಕೆಲಸ. ಈಗ ಏನು ಹೇಳಿಲ್ಲ, ಅವ್ರಿಗೆ ಇನ್ನೇನು ಮಾಡೋದು, ಈಗ ಅದೊಂದೇ ಕೆಲಸ. ಯಾರು ಏನು ಮೆಚ್ಚಿಸೋಕ್ಕಾಗಲ್ಲ. ಆದ್ದರಿಂದ ಈ ಪ್ರಪಂಚದ ಕುರಿತು ಹೆಚ್ಚಿನ ನಿರೀಕ್ಷಣೆ ಬೇಡ, ಹೀಗೇ ಇರುತ್ತಾರೆ. ನಿಮ್ಮನ್ನು ತಪ್ಪು ಎಂದು ಹೇಳ್ತಾರೆ, ಹೇಳಿಕೊಳ್ಳಲಿ. ಜನರು ನಂಬುತ್ತಾರೆ, ನಾನು ಏನು ಮಾಡದಿದ್ದರೂ, ನಾನು ಸರಿಯಾಗಿ ಮಾಡಿದ್ದರೂ ತಪ್ಪು ನನ್ನದೇ ಎಂದು ಅವರು ಹೇಳ್ತಾರೆ. ಹೇಳಿದ್ದು ಜನರು ನಂಬುತ್ತಾರೆ. ಇವರು ಹೇಳಲಿ, ಅವರು ನಂಬಲಿ. ನೀವು ಏನು ಆಗದಂತೆ ಗೋಡೆ ಹಾಗೆ ಇರು. ಗೋಡೆ ಇರುತ್ತದೆ ಗೊತ್ತಾ? ಹಾಂ, ನಾವೆಲ್ಲರೂ ಗೋಡೆ ಅವತಾರ ಆಗಬೇಕು. ಗೋಡೆ ಅವತಾರ ಅಂದರೆ ಗೊತ್ತಾ? ನೀವು ಗೋಡೆ ಅವತಾರ ಯಾವಾಗಲೂ ಮಾಡಿದ್ದೀರಾ? ಕುರ್ಚಿ ಅವತಾರ, ಟೇಬಲ್ ಅವತಾರ. ಟೇಬಲ್ ಅವತಾರ ಪರವಾಗಿಲ್ಲ, ಸ್ವಲ್ಪ ಆದರೂ ಕೆಲಸ ಅಲ್ಲಿಂದ ಇಲ್ಲಿ ಅಲಗಾಡ್ತದೆ. ಅದು ಅಲಗಾಡಲು ಅಲ್ಲ, ಅಲ್ಲೇ ಕೂತಿರ್ತದೆ ಅಲ್ಲ. ಅದಕ್ಕೋಸ್ಕರ ಗೋಡೆ ಅವತಾರ ಹೇಳಿದ್ದೀನಿ. ಕುರ್ಚಿ ಟೇಬಲ್ ಆದರೆ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಅಲಗಾಡ್ತದೆ. ಹಾಂ, ಆದ್ದರಿಂದ ಗೋಡೆ ಅವತಾರ ಇದ್ದರೆ ಏನಾಗುತ್ತದೆ ಅಂದರೆ ಅರ್ಥವೇನು? ಏನೇ ತಿಳ್ಕೊಳ್ಳಲಿ, ನಾವು ಮಾಡದಿರುವ ತಪ್ಪುಗಳನ್ನೆಲ್ಲ ಮಾಡಿದ್ದನೆಂದು ಹೇಳಲಿ, ಇನ್ನೊಬ್ಬರು ನಂಬಲಿ. ಏನೂ ಆಗದಂತೆ ಸುಮ್ಮನೆ ಇರು, ಒಂದು ನಾಟಕ ನೋಡುತ್ತಾ ಇದ್ದಂತೆ. ಆವಾಗ ಮನಸ್ಸಿಗೆ ಸಮಾಧಾನವಾಗ್ತದೆ. ಮರಿ ಮಿಚ್ಚ ಎಂದು ಹೇಳಿದ್ದರೆ ಏಕೆ? ಇದೇ ಅರ್ಥ. ಏನೇ ಆಗಲಿ ಸುಮ್ಮನೆ ಇರು ಅಷ್ಟೇ. ಹಾಂ, ಇದು ಅಹಿಂಸಾ. ಇವರು ಅಹಿಂಸಾ ಅಹಿಂಸಾ ಹೇಳ್ತಾರೆ. ಅಹಿಂಸಾ ಅಂದರೆ ಹೇಗೆ ಆಗುತ್ತದೆ? ಮನಸ್ಸಿನ ಸ್ಥಿತಿಗೆ ಅಹಿಂಸಾ ಎಂದು ಹೇಳಿದ್ದೇವೆ. ಮನಸ್ಸಿನ ಸ್ಥಿತಿ, ಮನಸ್ಸಿನ ಸ್ಥಿತಿ ಏನು? ಯಾವುದರಿಂದ ನಿಮ್ಮ ಬುದ್ಧಿಯನ್ನು ಕೆಡಿಸಿಕೊಳ್ಳಬೇಡ. ನಿಶ್ಚಿಂತವಾಗಿರು, ಸಮಾಧಾನವಾಗಿರು. ಅವರು ಬೈದರೂ ಸಮಾಧಾನವಾಗಿರು. ನೀವು ನೀನೇ ತಪ್ಪು ಎಂದು ಹೇಳಿದ್ರು, ಆಯಿತು ತಪ್ಪಾದರೆ ಆಗಬಹುದು, ಏನಿದೆ ಪ್ರಪಂಚದಲ್ಲಿ ಎಷ್ಟೋ ಇದೆ, ನಾನೊಬ್ಬನೇ ತಪ್ಪಾದರೆ ಏನು ದೊಡ್ಡ ವಿಷಯವೇನು? ಪ್ರಪಂಚದಲ್ಲಿ ಎಷ್ಟೋ ಇದೆ, ಇದು ಆಗ್ತದೆ, ಆಗಲಿ, ಏನಿದೆ. ಆದರೆ ನೀವು ಮಾಡದಿದ್ದರೂ ತಪ್ಪು ಹೇಳ್ತಾರೆ, ಹೇಳಲಿ. ಪ್ರಪಂಚದಲ್ಲಿ ಎಷ್ಟೋ ಇದೆ, ಒಂದನ್ನು ಇನ್ನೊಂದು ತಿಳ್ಕೊಳ್ತಾ ಇಲ್ಲವಾ? ಇರುವುದೊಂದು ಅದನ್ನು ಇನ್ನೊಂದು ಹಗ್ಗವನ್ನು ಹಾವಾಗಿ ತಿಳ್ಕೊಳ್ತೀವಿ, ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ತೀವಿ. ನಮ್ಮನ್ನು ತಪ್ಪು ತಿಳ್ಕೊಂಡ್ರೆ ಏನು ಆಗಲಿ, ಅದರಿಂದ ಏನು ಮತ್ತೆ ಆಗಲ್ಲ, ವ್ಯತ್ಯಾಸ ಆಗಿಕೊಳ್ಳಿ. ಹಾಗೆಯೇ ಮನಸ್ಸು ಹೇಗೆ ತನ್ನ ಪಾಡಿಗೆ ತಾನು ನಿಶ್ಚಿಂತವಾಗಿ ಸಮಾಧಾನವಾಗಿರುತ್ತದೋ ದುಃಖವೆಲ್ಲ ಹೋಯಿತು. ಮರಿಗೆ ಬೇರೆ ದಾರಿ ಏನಿದೆ ಹೇಳು ನೋಡ್ತೀನಿ. ಬೇರೆ ದಾರಿ ಏನಾದರೂ ಇದೆ? ಏನಾಗುತ್ತದೋ ಆಗಲಿ, ಸುಮ್ಮನೆ ಇರು, ನಿಶ್ಚಿಂತವಾಗಿರು. ಅದನ್ನು ಬಿಟ್ಟು ಬೇರೆ ಯಾವುದಿಲ್ಲ ಅಲ್ಲ, ಅದೊಂದೇ. ಆದ್ದರಿಂದ ಅಹಿಂಸಾ, ಸತ್ಯಂ. ಸತ್ಯ ಅಂದರೆ ಇದ್ದನ್ನು ಇದ್ದ ಹಾಗೆ ಹೇಳುವುದು. ಅಂದರೆ ನಮಗೆ ಗೊತ್ತಿರುವ ಸತ್ಯವೆಲ್ಲ ಹೇಳಬೇಕಾಗಿಲ್ಲ. ಎಷ್ಟೋ ಜನರು ತಪ್ಪು ಮಾಡಿದ್ದು ಇರುತ್ತದೆ, ನಮಗೆ ಗೊತ್ತು, ಹೇಳಬೇಕಾಗಿಲ್ಲ. ಅವರು ಕೇಳಿದ್ದರೂ ಸುಮ್ಮನೆ ಗೊತ್ತಿಲ್ಲದಂತೆ ನಟಿಸು. ಏನೋ ಆಯಿತು ಗೊತ್ತಾಗ್ತದೆ ನಿಮಗೆ. ಇಲ್ಲಿ ಸ್ವಲ್ಪ ಡಿಪ್ಲೊಮೆಸಿ ಕಲಿಯಬೇಕು. ಡಿಪ್ಲೊಮೆಸಿ ಅಂದರೆ ಗೊತ್ತಾ? ಕ್ಲೆವರಾಗಿ, ಚಾಲಾಕಾಗಿ ಮಾತಾಡುವುದು, ಮಾತು ಬದಲಾಯಿಸುವುದು. ಕೆಲವೊಮ್ಮೆ ಸತ್ಯ ಹೇಳಬೇಕಾದರೆ ನಮಗೆ ಗೊತ್ತು ಅವರೇ ಮಾಡಿದ್ದು, ಹೇಳಿದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಅದರಿಂದ ಏನು ಹೇಳಬೇಕು? ಅವರು ಹೇಳುವಕ್ಕೆ ಬಂದರೆ ಬೇರೆ ಏನೋ ಕೆಲಸ ಇದ್ದಂತೆ ಬೇರೆ ಕಡೆ ಹೋಗು, ಅಥವಾ ಮಾತು ಬದಲಾಯಿಸು. ಇದೇನಪ್ಪ ಅಂದರೆ ಗೊತ್ತಿದ್ದರೂ ಏನೋ ಇರುತ್ತದೆ ಇರಲಿ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಎಂದು ಹೇಳಿದರೆ ಸುಳ್ಳಾಗುತ್ತದೆ. ಗೊತ್ತಿದೆ ಗೊತ್ತಿಲ್ಲ ಎಂದರೆ ಹೇಳಿದೆ ಹೇಳಿ. ಗೊತ್ತಿಲ್ಲ ಎಂದು ಹೇಳಬೇಡ, ನಾನು ಹೇಳಲ್ಲ ಎಂದು ಹೇಳಬೇಡ. ಏನೋ ಆ ಮಾತು ಹೇಳಿ, ಇನ್ನೊಂದು ಹೇಳಿ, ಇಲ್ಲಿಂದಕ್ಕೆ ಹೋಗಿ, ಏನೋ ಕೆಲಸ ಇದೆ ಅಂತ ಅವರನ್ನು ಮಾಡಿದ್ದಾರ ಹೇಳು ಅಂದರೆ ಅದು ಬಿಟ್ಟು ಬೇರೆದೆಲ್ಲ ಹೇಳು ಅಲ್ಲ, ಅದು ಕೆಲಸ ಬಿಟ್ಟು ಬೇರೆದೆಲ್ಲ ಹೇಳು. ಅವರು ಒಳ್ಳೆಯದವ್ರು, ಮೊನ್ನೆ ಇಲ್ಲಿಗೋ ಊರಿಗೆ ಹೋಗಿದ್ದೇವೆ ನಾವೆಲ್ಲರೂ, ಅಲ್ಲಿಗೆ ಹೋಗಿದ್ದೇವೆ ಎಲ್ಲ ಹೇಳಿ ಹೇಳಿ ಟೈಮ್ ಆಯ್ತು, ಎಲ್ಲ ಊಟಕ್ಕೆ ಟೈಮ್ ಆಯಿತು, ಊಟ ಮಾಡಿ ಹೋಗ್ತಾರೆ ಅಷ್ಟೇ, ಹೇಳುವುದು ಮುಗೀತು. ಇವು ಇಂಥದ್ದೇ ಮಾಡಬೇಕು ಈ ಕಾಲದಲ್ಲಿ. ಸತ್ಯ ಹೇಳಿದರೆ ಸತ್ಯ ಒಳ್ಳೆಯದಲ್ಲ, ಅವನು ಮಾತ್ರ ಕೆಟ್ಟ, ಅದು ನೋಡಿದ್ದೆ. ಬಟ್ ಹೇಳಿದರೆ ಒಳ್ಳೆಯದಲ್ಲ, ಮರಿ ಏನು ಮಾಡಬೇಕು? ಏನು ಮಾಡಿ, ಎಲ್ಲರಿಂದ ಇದು ಬರಲ್ಲ, ಎಲ್ಲರಿದ್ದನ್ನಿದ್ದ ಹಾಗೆ ಹೇಳಿಬಿಡ್ತಾರೆ. ಅಮ್ಮ ಸತ್ಯ ಇಲ್ಲಿ ನೋಡಿ, ಸತ್ಯ ಮಾತಾಡಬೇಕು, ಸತ್ಯವನ್ನೇ ಹೇಳಬೇಕು ಎಂದೇ ಅಲ್ಲ, ಸತ್ಯವಿದ್ದರೂ ಹೇಳಬೇಕಾಗಿಲ್ಲದ ಹೇಳಬೇಕಾಗಿಲ್ಲದ ಸಂದರ್ಭಗಳು ನೂರಾರು ಇರುತ್ತವೆ. ಸತ್ಯ ಗೊತ್ತಿದ್ದರೂ ಕೆಲವು ಕಡೆ ಹೇಳಬೇಕಾಗಿಲ್ಲ, ಅದೊಂದಿದೆ ನೋಡಿ. ಸತ್ಯ ಹೇಳಬೇಕು ಒಂದು ನಿಯಮ, ಸತ್ಯ ಗೊತ್ತಿದ್ದರೂ ಹೇಳಬೇಕಾಗಿಲ್ಲ.
ಹೇಳಿದರೆ ಸತ್ಯ ಹೇಳು, ಬಟ್ ಗೊತ್ತಿಲ್ಲ ಸತ್ಯವೆಲ್ಲ ಹೇಳಬೇಕಾಗಿಲ್ಲ. ಎಷ್ಟೋ ಕಡೆ ಮುಚ್ಚಿ ಮುಚ್ಚಿಡಬೇಕಾಗ್ತದೆ, ಗೊತ್ತಿದ್ದರೂ ಮುಚ್ಚಿಡಬೇಕಾಗ್ತದೆ. ಅದು ಸತ್ಯ ಕುರಿತು ತುಂಬ ಇದೆ ತಿಳ್ಕೊಳ್ಳತಕ್ಕದ್ದು. ಸತ್ಯ ಅಂದರೆ ಏನಿದೆ, ಇದ್ದನ್ನು ಇದ್ದ ಹಾಗೆ ಹೇಳಲ್ಲ, ಅಷ್ಟೇ ಅಲ್ಲ. ಅದರ ಕುರಿತು ತುಂಬ ಇದೆ. ಏನು, ಗೊತ್ತಿರುವ ಸತ್ಯವೆಲ್ಲ ಹೇಳಬೇಕಾಗಿಲ್ಲ ಅಲ್ಲವೇ, ಗೊತ್ತಿರುವ ಸತ್ಯವೆಲ್ಲ ಹೇಳಬೇಕಾಗಿಲ್ಲ. ಎಷ್ಟು ಬೇಕೋ ಅಷ್ಟೇ ಹೇಳು. ನಿಮಗೆ ಗೊತ್ತಿದ್ದರೂ ಅವರು ಬಲವಂತ ಮಾಡ್ತಾ ಇದ್ದಾರೆ ನೀವು ಹೇಳಬೇಕು ಎಂದು. ಅವಾಗೇನು ಹೇಳಬೇಕು, ಏನೋ ಹೇಳಿ, ಇನ್ನೇನೋ ಹೇಳಿ, ಟೈಮ್ ಬದಲಾಯಿಸಿ, ಏನು ಮಾಡಿ ತಪ್ಪಿಸ್ಕೊಳ್ಬೇಕು. ಸ್ವಲ್ಪ ಹೇಳಿ ಸ್ವಲ್ಪ ಬಿಡಬೇಕು. ಅದಕ್ಕೆ ಹೇಳುವಕ್ಕೆ ಬಂದು ಹತ್ತಿರಕ್ಕೆ ಹೋಗಿ ಇನ್ನೇನು ಕತೆ ಹೇಳಿ, ಅಲ್ಲೆಲ್ಲಿ ಹೋಗಿ, ಅಲ್ಲಿ ಹೋಗಿ, ಅಲ್ಲೇನಾಯಿತು, ಇಲ್ಲೇನಾಯಿತು, ಇಲ್ಲೇನಾಯಿತು, ಕೊನೆಗೂ ಏನಾಯಿತು ಅಂತ ಹೇಳೋದಕ್ಕೆ ಟೈಮ್ ಆಗಲ್ಲ. ಎಲ್ಲ ಊಟ ಟೈಮ್ ಆಯಿತು ಅಂತ ಊಟ ಮಾಡಿ ಅಂತ ಹೋಗಬೇಕಷ್ಟೇ. ಹೋಗಿಬಿಟ್ಟು ಮತ್ತೆ ಅವ್ರಿಗೆ ಸಿಗಲೇಬಾರದು. ಯಾಕೆ ಅಂದರೆ ಹೋಯಿತು ಅಲ್ಲವೇ. ಅಂದರೆ ಒಬ್ಬನಿದ್ದಾರೆ, ಒಬ್ಬರು ಗೃಹಸ್ಥನೇ, ಆದರೆ ಒಳ್ಳೆಯ ಸಂತರು, ಮಹಾತ್ಮರು. ಅವ್ರಿಗೆ ಬಾಯಾರಿಕೆ ಆಗ್ತಾಯಿದೆ. ನೀರು ತೊಗೊಂಡು ಬಾ ಅಂದರೆ ಯಾರ್ಯಾರೋ ತಂದುಬಿಟ್ಟರು. ಅವ್ರು ಹೇಳ್ತಾರೆ, ಯಾರೋ ನೀರು ತಂದಿದ್ದರೆ ಅವ್ರಿಗೆ ನಿಯಮ ಏನಿತ್ತಂದರೆ ನೀರು ಶುದ್ಧವಾಗಿರಬೇಕು, ಭಕ್ತಿಯಿಂದ ತಂದವರಾಗಬೇಕು. ಯಾರೋ ತಂದುಬಿಟ್ಟರೆ ಅವರ ಪಾಪ ನಮಗೆ ಬರುತ್ತದೆ ಅಂತ ಕುಡಿಯಲ್ಲ. ಈಗ ಬಂದು ಮಿಕ್ಕ ಜನರಿಗೆ ತಂದು ಕೊಟ್ಟರು, ಅವರು ಕುಡಿದರು. ಬಿಸಿಲು ಕಾಲ, ಭಯಂಕರ ಬಾಯಾರಿಕೆ ಆಗ್ತಾಯಿದೆ, ಇವರಿಗೂ ಆಗ್ತಾಯಿದೆ. ಮೊದಲು ಕೇಳಿದ್ರು ನೀರು ಸಿಗ್ತದಾ ಎಂದು, ಆ ಎಂದು ಪ್ರಯತ್ನ ಮಾಡಿದರೆ, ಯಾರೋ ಹೇಳಿದರೆ ಯಾರೋ ತಂದುಬಿಟ್ಟರು. ನೋಡಿದರೆ ಇದು ಕುಡಿಯುವಷ್ಟಿಲ್ಲ, ಅವರು ಬುದ್ಧಿ ನೋಡಿದರೆ, ಮುಖ ನೋಡಿದರೆ ಭಯಂಕರ ಪಾಪಾತ್ಮ ಇದ್ದಾನೆ, ಅವರ ಪಾಪ ನಮಗೆ ಬರುತ್ತದೆ, ನಾವೇಕೆ ಕುಡಿಯುವುದು ಬೇಡ. ಮರಿಗೆ ಏನು ಮಾಡಬೇಕು, ನೀರು ಇವರು ಬೇಕು ಎಂದು ಹೇಳಿದರು, ತಂದರು. ಈಗ ನೀರು ತೊಗೊಂಡು ಅಂದರೆ ನನಗೆ ಬೇಡ ಅಂದರೆ ಈಗಲೇ ಬೇಕು ಎಂದು ಹೇಳಿದ, ಈಗ ಬೇಡ ಎಂದು ಹೇಳಿದರೆ ಸುಳ್ಳಾಗ್ತದೆ. ನಿಮಗೆ ಬಾಯಾರಿಕೆ ಇದೇನು ಎಂದು ಕೇಳಿದರೆ ಇಲ್ಲ ಎಂದು ಹೇಳಿದರೆ ಸುಳ್ಳಾಗ್ತದೆ, ಬಾಯಾರಿಕೆ ಇದ್ದೇ ಇದೆ. ಅವಾಗೇನು ಹೇಳಿದರು, ನನಗೆ ಹಸಿವಿಲ್ಲ ಎಂದು ಹೇಳಿದರು. ಅವರು ಹಸಿವಿಲ್ಲ 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 ಅಂದರೆ ಅವರು ಸರಿಯಾಗಿ ಕೇಳಲಿಲ್ಲ, ಕೈಯಲ್ಲೇ ಹೀಗೆ ಹೀಗೆ ಅಂತ ತೋರಿಸಿದ್ರನಲ್ಲ, ಕುಡಿಯಲ್ಲ ಅಂದ್ಕೊಂಡು ಅವರು ಹೋಗಿಬಿಟ್ಟರು. ಪಕ್ಕಕ್ಕಿರುವರು ಕೇಳಿದರೆ, ಅವ್ರು ಬಾಯಾರಿಕೆ ಎಂದು ನೀವು ಕೇಳಿದ್ದೀರಿ, ನೀರು ಕೇಳಿದ್ದೀರಿ, ಅವರು ತಂದಿದ್ದಾರೆ, ನೀವು ನಂತರ ನೀವು ಹಸಿವಿಲ್ಲ ಹಸಿವಿಲ್ಲ ಹೇಳಿದ್ದೀರಿ ಏಕೆ ಅಂದರೆ, ಆವಾಗ ಅವರು ಹೇಳಿದರು ಅದಕ್ಕೆ ಒಂದು ರಹಸ್ಯವಿದೆ, ನಾನು ಇಲ್ಲ ಎಂದು ಹೇಳಿದರೆ ಸುಳ್ಳಾಗುತ್ತದೆ, ಸುಳ್ಳಾಗಬಾರದೆಂದು ತಪ್ಪಿಸ್ಕೊಳ್ಳುವುದಕ್ಕೆ ಹೀಗೆ ಹೇಳಬೇಕಾಯಿತು. ಅದನ್ನು ನೋಡಿ ಅವರು ಹೇಗೆ ಹೇಳಿದ್ದಾರೆ, ಹೇಗೆ ತಪ್ಪಿಸ್ಕೊಂಡರು ನೋಡಿ. ಏನೇ ಅಂದರೆ ತಾತ್ಪರ್ಯವೇನೆಂದರೆ, ಸತ್ಯ ಗೊತ್ತಿದ್ದು ಆ ತಿಳ್ಕೊಂಡರೆ ಅವರಿಗೆ ಉಪಯೋಗವಾಗುವುದಾದರೆ ಹೇಳ್ತೀವಿ, ಅವ್ರಿಗೆ ಉಪಯೋಗವಿಲ್ಲ ಅಂದರೆ ಅವರಿಂದ ಇನ್ನೂ ಕೆಟ್ಟು ಹೋದರೆ, ಅವರಿಗೆ ಕೆಟ್ಟ ಹೆಸರು ಬರುವುದಾದರೆ ಸತ್ಯ ಗೊತ್ತಿದ್ದರೂ ಹೇಳಬಾರದು. ಶಾಸ್ತ್ರ ಸತ್ಯ ಗೊತ್ತಿದ್ದರೂ ಹೇಳಬಾರದು. ಏಕೆ, ಅದರಿಂದ ಇನ್ನೂ ಜನರು ತಪ್ಪಾಗಿ ತಿಳ್ಕೊಂಡು ಬೇಜಾರಾಗಿ ಅವರಿಗೆ ಕೆಟ್ಟ ಹೆಸರು ಬರುವುದಾದರೆ ಹೇಳಬೇಡ. ಹೇಳಬೇಡ ಅಂದರೆ ದುರ್ಜನರು ಇರುತ್ತಾರೆ, ದುರ್ಜನ ತಪ್ಪು ಮಾಡಿದ್ದೆ ಅದು ಹೇಳಬಾರ್ದ ಏನು, ಕಳ್ಳತನ ಮಾಡಿದ್ದು ನೀವು ನೋಡಿದ್ದೀರಿ, ಪಾಪ ಕಳ್ಳನಿಗೆ ಬೇಜಾರು ಮಾಡ್ಕೊಳ್ತಾನೆ ಅದರಿಂದ ನಾನು ಹೇಳಲ್ಲ ಎಂದು ಹೇಳ್ತೀರ. ಅಂದರೆ ಸಜ್ಜನರನ್ನು ನೋಯಿಸಬಾರದು ಎಂದು ಹೇಳುವುದು ಸರಿಯಾಗಿದೆ, ದುರ್ಜನರು ಮಾಡಿದ್ದು ಹೇಳಿದ್ದರೆ ಒಳ್ಳೆಯದು, ಅವರಿಗೆ ಶಿಕ್ಷೆ ಕೊಡೋಕ್ಕಾಗ್ತದೆ, ಮರಿಲ್ಲದಿದ್ದರೆ ಹೇಗೆ. ಅದರಿಂದ ಸಂದರ್ಭ ನೋಡಿಕೊಂಡು ಮಾಡಬೇಕಾಯಿತು. ಸೊ ಇಲ್ಲಿ ಸತ್ಯಂ ಅಹಿಂಸಾ ಸತ್ಯಂ ಅಂದರೆ ಈ ಸದ್ಗುಣಗಳನ್ನೆಲ್ಲ ಕಲಿಯುತ್ತಾ ಇದ್ದರೆ ಏನಾಗ್ತದೆ ಗೊತ್ತಾ, ಮನಸ್ಸು ಆಸೆಗಳನ್ನು ಪ್ರಪಂಚ ಮೇಲೆ ಮೋಹ ಆಸೆ ಬಿಟ್ಟು ತನ್ನ ಪಾಡಿಗೆ ತಾನು ಸಮಾಧಾನವಾಗಿರುತ್ತದೆ. ಅದೇ ಪ್ರಯೋಜನ, ಬೇರೆ ಏನಿಲ್ಲ, ಈ ಗುಣಗಳಿಂದ ಇದೇ ಪ್ರಯೋಜನ. ಸತ್ಯದಿಂದ ಏನಾಗುತ್ತದೆ, ಇದ್ದನ್ನು ಇದ್ದ ಹಾಗೆ ಹೇಳಬೇಕಾದರೆ ಹೇಳ್ತೀವಿ, ಎಲ್ಲಿ ಬೇಕಾಗಿಲ್ಲ ಅನಿಸಿದರೆ ಸುಮ್ಮನೆ, ತಿಳಿದಿದ್ದರು ಸುಮ್ಮನೆ ಇರು, ಬೇರೆ ಏನೋ ಮಾತು ಬದಲಾಯಿಸು ಹೇಳಬೇಕಾಗಿಲ್ಲ, ಯಾವುದು ಬೇಕೋ ಹೇಳ್ತೀವಿ, ಗೊತ್ತಿದ್ದರೂ ಸುಮ್ಮನೆ ಇರು. ಹಾಂ, ಸತ್ಯ ಅಂದರೆ ಅಷ್ಟೇ, ಓಕೆ. ಅಂದರೆ ಹೇಳುವಾಗ ಮಾತ್ರ ಹೇಳಬೇಕಾಗಿದ್ದರೆ ಇದನ್ನೇ ಹೇಳು, ಸತ್ಯವೇ ಹೇಳು, ಬಟ್ ಗೊತ್ತಿರುವ ಸತ್ಯ ಎಲ್ಲ ಹೇಳಬೇಕಾಗಿಲ್ಲ. ಆದ ನೋಡಿ, ಸತ್ಯಂ ಅಸ್ತೇಯಂ, ಅಸ್ತೇಯಂ ಅಂದರೆ ಇನ್ನೊಬ್ಬರು ವಸ್ತುವನ್ನು ಕಿತ್ತುಕೊಳ್ಳುವುದು, ಕಳ್ಳತನ. ಕಳ್ಳತನ ಅಂದರೆ ಬಗೆ ಬಗೆ ಕಳ್ಳತನ ಇರುತ್ತದೆ. ರಾತ್ರಿಗೆ ಹೋಗಿ ಅದಕ್ಕೇನು ಹೇಳ್ತಾರೆ, ಕನ್ನ ಕನ್ನ ಮಾಡುವುದಾ, ಹಾಂ, ಆ ಕನ್ನ ಮಾಡಿ ಈ ಅವರು ಮಲ್ಕೊಂಡಿರುವಾಗ ಅದನ್ನು ಕಿತ್ತುಕೊಂಡು ಬರುವುದದು ಒಂದೇ ಕಳ್ಳತನ ಅಲ್ಲ, ಕಳ್ಳತನ ಬಗೆ ಬಗೆ ಇರುತ್ತದೆ. ಎಲ್ಲಿಗೋ ಹೋಗ್ತಾರೆ, ಯಾರದೋ ಮರ ಇರುತ್ತದೆ, ಅವರನ್ನು ಕೇಳದೆ ಅದು ಹಣ್ಣುಗಳು ಹೂಗಳು ಕಿತ್ಕೊಂಡು ಹೋಗ್ತಾರೆ, ಅದು ಕಾಲು ಕಳ್ಳತನ. ಅದು ಅವರ ಮರ, ಅವರನ್ನು ಕೇಳದೆ ಕಿತ್ಕೊಳ್ಳುವುದೇನು, ಎಷ್ಟು ಅಲ್ಲದೆ ಇದೇನು, ಅವರಿಗೆ ಗೊತ್ತಿಲ್ಲದೆ ಅವ್ರು ಇಲ್ಲದಿರುವಾಗ ಅವ್ರು ಬಾಗಿಲು ತೆಗೆಯಲಿಲ್ಲವಲ್ಲ ಕಿತ್ಕೊಂಡು ಹೋಗ್ತಾರೆ, ಆ ಹಣ್ಣೇ ಇದೆ ಏನಾಗ್ತದೆ, ಓ ಹಣ್ಣೇ ಇದೆ ಅಂದರೆ ಅದು ಮಾತ್ರ ನೀವು ಬೆಳೆಸಿದ್ದೀಯ, ಮರ ಅವ್ರು ನೀವೇ ಕಿತ್ಕೊಳ್ಳೋದು, ಕೇಳು ಕೇಳಿ ತಗೋ,
ಹಾಗೆ. ಅಥವಾ ಲಂಚ ತಗೊಳ್ಳುವುದು, ಅವರಿಗೆ ಸಂಬಳ ಸರ್ಕಾರ ಕೊಡ್ತಾನೇ ಇದೆ ಉದ್ಯೋಗಕ್ಕೆ, ಈ ಸಂಬಳಕ್ಕಿಂತ ಹೆಚ್ಚು ಏನು ಲಂಚ ತಗೊಂಡೇ ಕೆಲಸ ಮಾಡ್ತಾನೆ, ಇಲ್ಲದಿದ್ದರೆ ಕೆಲಸನೇ ಮಾಡಲ್ಲ. ಅವರ ವಸ್ತು ಅವ್ರು ಕೊಡುವುದಕ್ಕೆ ಲಂಚ ಡಿಮ್ಯಾಂಡ್ ಮಾಡ್ತಾರೆ, ಅವರ ವಸ್ತು ಅವ್ರಿಗೆ ಕೊಡೋದು ಲಂಚ ಕೊಡಬೇಕು, ಹೀಗೆ ಮಾಡ್ತಾರೆ. ಅಂದರೆ ಇದು ಕಳ್ಳತನೇ, ಲಂಚ ತಗೊಂಡವರು ಕಳ್ಳತನನೇ. ಇದು ಎಲ್ಲರಿಗೆ ಗೊತ್ತಿದೆ ಅಲ್ಲವೇ ಕಳ್ಳತನ ಹೇಗಾಗ್ತದೆ? ಗೊತ್ತಿದ್ದ ಕಳ್ಳತನ ಏನಪ್ಪ, ನಿಮ್ಮ ಎದುರಾಗಿ ಕೈಯಲ್ಲಿ ಕಿತ್ಕೊಂಡ್ರೆ ಕಳ್ಳತನ ಆಗಲ್ಲವಾ? ಅವ್ರು ಕಣ್ಣು ಮುಚ್ಚಿಕೊಂಡಾಗ ತಗೊಂಡ್ರೆ ಕಳ್ಳತನವಾ? ನೋಡ್ತಾ ಇದ್ದರೆ ಕಳ್ಳತನ ಅಲ್ವಾ? ಅಂದರೆ ನಿನಗೆ ಸೇರಿದ್ದಲ್ಲ, ನಿನ್ನದಲ್ಲ, ನ್ಯಾಯವಾಗಿ ನಿನಗೆ ಸೇರಿದ್ದು ಸೇರತಕ್ಕದ್ದಲ್ಲ ಅಂಥದ್ದು ತಗೊಂಡರೆ ಯಾವುದೇ ಆಗಲಿ ಕಳ್ಳತನ. ಕೆಲವರು ಏನು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಏನೋ ಇರುತ್ತದೆ, ಪುಸ್ತಕವೋ ಯಾವುದೋ ಇರುತ್ತದೆ, ಓ ಈ ಪುಸ್ತಕ ಚೆನ್ನಾಗಿದೆ, ಓ ನಾನಿದು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ನಾನು ನೋಡಿಕೊಳ್ತೀನಿ ಅಂತ ತೊಗೊಂಡು ಹೋಗ್ತಾನೆ, ನಾನು ಓದಿಕೊಡ್ತೀನಿ ಅಂತ ತೊಗೊಂಡು ಹೋಗ್ತಾನೆ, ಸ್ವಲ್ಪ ಓದ್ತಾನೋ ಸ್ವಲ್ಪ ಓದಲ್ಲವೋ ಅಲ್ಲೆಲ್ಲೋ ಇಡ್ತಾನೆ ಮತ್ತೆ ಹೋಗ್ತಾನೆ. ಮತ್ತೆ ಕೇಳಿದ್ದಾರೆ, ನಾನಾ ನಾನು ತೊಗೊಂಡಿದ್ದೀನ, ನಾನೇನು ತೊಗೊಂಡಿಲ್ಲ, ಅಲ್ಲೇ ಎಲ್ಲೋ ಇಟ್ಟುಬಿಡ್ತಾನೆ. ಅಥವಾ ಅವ್ರ ಮನೆಗೆ ಇನ್ನೂ ಯಾರೋ ಬರ್ತಾರೆ, ಇವ್ರ ಮನೆಯವರು ಅದಾಗಿ ಪುಸ್ತಕ ನಾ ತಗೋ ಎಂದು ಅವ್ರು ಕೊಟ್ಟುಬಿಡ್ತಾರೆ, ಇದು ನನ್ನ ಫ್ರೆಂಡ್ದೇ ಅಲ್ಲವೇ, ಅವನು ತೊಗೊಂಡು ಬಿಡ್ತಾನೆ. ಅವನು ಮೂರ್ಖ ಬಂದಿರುವವನು, ಇದು ಯಾರದು ಎಲ್ಲಿಂದ ತಂದರೂ ನಾನು ತೊಗೊಳ್ಳಬಹುದಾ ಎಂದು ಕೇಳಲ್ಲ, ತನ್ನದೇ ಅಂತ ತೊಗೊಂಡು ಬಿಡ್ತಾನೆ. ಅದು ನೋಡಿ ಹೇಗೆ ಬಿದ್ದು, ನನ್ನ ಪುಸ್ತಕ ಒಬ್ಬರು ತಗೊಂಡರು, ಅವರ ಮನೆಯಲ್ಲಿದೆ ಕೆಲವು ದಿವಸ, ಬ್ರಹ್ಮಚಾರಿ ಇರುವಾಗ ಏನೋ ಪುಸ್ತಕ ಇತ್ತು ನನಗೆ, ನಾನಿದು ನೋಡ್ತೀನಿ ಅಂದೆ, ಆಯಿತು ಅಂದು ಇಟ್ಟೆ. ಅಷ್ಟರಲ್ಲಿ ನಾನು ಬೇರೆ ಏನೋ ಸಪ್ತಾಹನೋ ಎಲ್ಲೋ ಇತ್ತು, ಬೇರೆ ಕಡೆ ಹೋಗಿ ಬಂದೆ. ಬರುವ ಹೊತ್ತು ನಂತರ ನಾನು ಕೇಳಿದ್ದೀನಿ ಪುಸ್ತಕ, ಅವರೆಲ್ಲ ಹುಡುಕ್ತಾ ಇದ್ದಾರೆ. ಹುಡುಕಿ ಹೇಳ್ತಾರೆ, ನನ್ನ ಪರವಾಗಿಲ್ಲ, ನೀವು ಎಲ್ಲೋ ಮರೆತು ಹೋಗಿರ್ಬೋದು ಅಂದರೆ. ಮತ್ತೆ ಹೇಳ್ತಾನೆ, ಕಂಡು ಬರ್ತಾ ಇಲ್ಲ ಸ್ವಾಮೀಜಿ, ಇದೇನು ನಮ್ಮ ಮಗ ಅಲ್ಲಿಂದ ಬಂದ ವಿಶಾಖಪಟ್ಟಣದಿಂದ, ಅವರು ತಗೊಂಡು ಹೋದನೋ ಏನೋ. ಇದೇನಪ್ಪ, ಮಗ ಬಂದರೆ ಅಪ್ಪನನ್ನು ಕೇಳದೆ ತಗೊಂಡು ಹೋಗಬೇಕಾ, ನನ್ನ ಇಂಥವರು ಇರುತ್ತಾರಾ ಎಂದು ತಗೊಂಡೇ ಹೋಗ್ತಾನಷ್ಟೇ. ಮರದು ಇವರದಾ ಇನ್ನೊಬ್ಬರದಾ? ಇವರದೇ ಆಗಿದ್ದರೂ ಮತ್ತೆ ಇವರು ಹುಡ್ಕೊಳ್ತಾರಲ್ಲವೇ, ಪುಸ್ತಕ ಇಲ್ಲ ಇಲ್ಲ ಎಲ್ಲಿಯಾದರೂ ಹೋಯ್ತಾ, ಯಾರೋ ತೊಗೊಂಡು ಹೋದರ, ಯಾರೋ ತೊಗೊಂಡು ಹೋದರೆ ಅವರನ್ನು ಬೈಯುತ್ತಾರೆ, ಅವ್ರ ಜೊತೆಗೆ ಜಗಳ ಆಗುತ್ತದೆ. ಈ ಮಗ ಫೋನ್ ಇದೆ, ನಂತರ ಫೋನ್ ಆದರೂ ಮಾಡ್ಬೋದೇ, ಆವಾಗ ಟೈಮ್ ಇಲ್ಲ, ಅರ್ಜೆಂಟ್ಲಿ ತೊಗೊಂಡು ಹೋದ, ನಿಮಗೆ ತೊಗೊಂಡು ಬಂದೆ, ನಾನು ಓದ್ತೀನಿ ಓದಿಕೊಡ್ತೀನಿ ಅಂತ ಹೇಳಬೇಕು. ಅವ್ರು ತೊಗೊಂಡು ಹೋದನಂತೆ, ತೊಗೊಂಡು ಹೋಗಿರಬಹುದು ಇವನು, ಅದು ಗೊತ್ತಿಲ್ಲ. ನಾನು ಅಂದ್ಕೊಂಡೆ, ಈ ಎಂಥ ವಿಚಿತ್ರ ಜನರಪ್ಪ, ಹೀಗಿರುತ್ತಾರ ಪ್ರಪಂಚ, ಇದೆಲ್ಲ ಕಳ್ಳತನನೇ, ಇದೆಲ್ಲ ಕಳ್ಳತನ. ಇದಕ್ಕೆ ನೀವು ಎಷ್ಟು ಸಜ್ಜನೇ ಆಗಬಹುದು, ಬಟ್ ಬುದ್ಧಿ ಮಾತ್ರ ಕಳ್ಳತನ ಬುದ್ಧಿ. ಅದೇ ಹೇಳಿದ್ದೀನಲ್ಲ ನಾನು, ಕಳ್ಳತನಗಳು ಬಗೆ ಬಗೆ ಇರುತ್ತವೆ. ಆ ಕನ್ನ ಹೊಡೆದು ಹೇಳ್ತಾರೆ, ಕನ್ನ ಮಾಡಿ, ಆ ಕನ್ನ ಮಾಡಿ ಹೊರಗೆ ಬಂದು ತಗೊಂಡು ಹೋಗುವುದೇ ಕಳ್ಳತನ ಅಲ್ಲ, ಬಗೆ ಬಗೆ ಕಳ್ಳತನಗಳು ಇರುತ್ತೆ. ಇದು ಕಳ್ಳತನೇ, ಲಂಚ ತಗೊಳ್ಳುವುದು ಕಳ್ಳತನ, ತಗೊಂಡು ಹೋಗಿ ಕೊಡದೇ ಇರುವುದು ಕಳ್ಳತನ, ತೊಗೊಂಡು ಹೋಗಿ ಎಲ್ಲೋ ಬಿಸಾಕಿ ಗೊತ್ತಿಲ್ಲ ಎಂದು ಹೇಳುವುದು ಅದು, ಇವೆಲ್ಲ ಕಳ್ಳತನಗಳೇ, ಎಲ್ಲ ಕಳ್ಳತನಗಳೇ ಅಲ್ಲವೇ, ಬಗೆ ಬಗೆ ಕಳ್ಳತನಗಳು. ಅಂದರೆ ನ್ಯಾಯವಾಗಿ ತನಗೆ ಸೇರದೇ ಇರುವ ವಸ್ತು, ತನ್ನದೇ ಅಲ್ಲದ ವಸ್ತುವನ್ನು ಸುಮ್ಮನೆ ತೊಗೊಂಡುವುದು, ಹೇಳದೇ ತೊಗೊಂಡುವುದು, ತೊಗೊಂಡ ನಂತರ ಏನೋ ಆಯಿತು ಎಲ್ಲೋ ಎಂದು ಇವರು ಬೇಜಾರು ಮಾಡಿಕೊಂಡು, ನಾನು ಅಷ್ಟು ಪುಸ್ತಕ ಒಳ್ಳೆಯದು, ನಾನು ಬೇಕು ಬೇಕೆಂದು ತರಿಸಿಕೊಂಡೆ, ಏನಿದೆ ನೀನು ಹೀಗೆ ತೊಗೊಂಡು ಹೀಗೆ ಮಾಡ್ತೀವಿ ಅಂದರೆ ಅವ್ರು ಸಿಟ್ಟು ಮಾಡ್ಕೊಂಡು ಏನು ಹೇಳ್ತಾನೆ ಗೊತ್ತಾ, ಇಷ್ಟು ಸಣ್ಣ ಪುಸ್ತಕಕ್ಕೋಸ್ಕರ ನನ್ನನ್ನು ಅಪಮಾನ ಮಾಡ್ತಾ ಇದ್ದೀವಿ, ನಾನು ಇಷ್ಟು ದೊಡ್ಡವನು, ನಿನ್ನದೇನು ಮನೆ ಕಿತ್ಕೊಂಡು ತಿಂದಿದ್ದೀನ ನಾನೇನು, ಇಷ್ಟು ಸಣ್ಣ ಪುಸ್ತಕಕ್ಕೋಸ್ಕರ ಇಷ್ಟು ದೊಡ್ಡದು ಮಾಡ್ತೀವಿ ಅಂದರೆ ಅರ್ಥವೇನೆಂದರೆ ಪುಸ್ತಕ ಹೋಯಿತು ಹೋಗಲಿ ಪರವಾಗಿಲ್ಲ, ಇನ್ನೊಂದು ಪುಸ್ತಕವನ್ನು ತರಿಸಿಕೊಂಡು ಮರೆತು ಹೋಗಬೇಕಂತೆ, ಏನು ಹೇಳಬಾರದಂತೆ. ಹೇಳಿದ್ದರೆ ಅವನು ಕೆಟ್ಟವನಾಗ್ತಾನೆ, ನೋಡು ನನ್ನನ್ನು ಎಷ್ಟು ಅಪಮಾನ ಮಾಡ್ತಾ ಇದ್ದಾನೆ, ನನ್ನನ್ನು ಕಳ್ಳ ಹಾಗೆ ನೋಡಿ ಮಾತಾಡ್ತಾ ಇದ್ದಾನೆ, ನಾನು ಕಳ್ಳನಾಗಿದ್ದನಂತೆ ಮಾಡ್ತಾ ಇದ್ದಾನೆ, ಒಂದು ನಿನ್ನ ಪುಸ್ತಕಕ್ಕೋಸ್ಕರ ನಾನು ನಿನ್ನ ಪುಸ್ತಕನ ಕಿತ್ಕೊಂಡು ನಾನು ಕಳ್ಳತನ ಮಾಡಿದ್ದೀನ ಎಂದ ಹೇಳಿ. ಮಾಡೇ ಮಾಡಿದ್ದೀವಿ, ಮಾಡಿದ್ದೀನಾ ಏನಪ್ಪ, ಇವರು ಮಾಡಿದ್ದಲ್ಲ ಇನ್ನೇ, ನಾನು ಕಳ್ಳತನವೇ ಮಾಡಿದ್ದೀಯಲ್ಲ, ತೊಗೊಂಡು ಬಿಟ್ಟು ಏನೋ ಎಲ್ಲೋ ಹಾಕಿದ್ದೀವಿ ಗೊತ್ತಿಲ್ಲ ಎಂದು ಹೇಳಿಬಿಟ್ಟು ಮರೆದು ಕಳ್ಳತನ ಮಾಡಿದ್ದಾರೆ. ಇನ್ನೇನು, ಯಾವ ವಸ್ತು ಎಲ್ಲಿಂದ ತೊಗೊಂಡಿದ್ದೆ ನೆನಪಿಲ್ಲ, ಎಲ್ಲೋ ತೊಗೊಂಡ್ಬಿಟ್ಟು ಎಲ್ಲೋ ಬಿಸಾಕ್ತಾನೆ. ನಿನ್ನ ವಸ್ತು ಆದರೆ ಹೀಗೆ ಮಾಡ್ತೀಯ? ದೊಡ್ಡ ದೊಡ್ಡವರು ಮಾಡ್ತಾರೆ, ದೊಡ್ಡ ದೊಡ್ಡವರು ಕಳ್ಳವರೇ, ದೊಡ್ಡ ದೊಡ್ಡವರು ಕಳ್ಳರೇ. ಯಾವ ವಸ್ತು ತನ್ನದಲ್ಲದೆ, ನ್ಯಾಯವಾಗಿ ತನ್ನದಲ್ಲದೇ ಇರುವ ವಸ್ತು ಯಾರದೇ ತಗೊಳ್ಳಲಿ, ಕೇಳಿ ತಗೋ, ಯಾವುದಕ್ಕೆ ತಗೊಂಡಿದ್ದೀವೋ ಅಷ್ಟೇ ತಗೊಂಡ ನಂತರ ತಕ್ಷಣವೇ ಮತ್ತೆ ಮುಗಿದ ನಂತರ ಅವರ ಕೈಗೆ ವಾಪಸ್ ತಲುಪಿಸು. ಅದು ಸಜ್ಜನತ, ಇಲ್ಲದಿದ್ದರೆ ಸುಮ್ಮನೆ ಇಟ್ಕೊಳ್ಳುವುದು ಎಲ್ಲೋ ಮಾಡುವುದು ಇದೆಲ್ಲ ಕಳ್ಳತನ. ಲೈಬ್ರರಿ ಪುಸ್ತಕಗಳು ತಗೊಳ್ತಾರೆ, ಕೊಡುವುದೇ ಅಲ್ಲ, ಕೆಲವು ಲೈಬ್ರರಿಯಲ್ಲಿ ಪೇಜ್ಗಳನ್ನು ಕಿತ್ಕೊಂಡು ಹೋಗ್ತಾರೆ,
ಏಕಪ್ಪ ಪೂರ್ವಕಾಲದಲ್ಲಿ ನಾವು ಓದುವಾಗ ಎಲ್ಲ ಪುಸ್ತಕಗಳು ಒಳ್ಳೆಯ ಪುಸ್ತಕಗಳು ನೋಡಿದ್ದರೆ ಯಾವುದು ಬೇಕೋ ಅದೇ ಐದು ಪೇಜ್ಗಳು ಇಲ್ಲ, ಅದಕ್ಕೆ ಹಿಂದಿನ ಪೇಜ್ ಇದೆ ನಂತರ ಆ ಐದು ಪೇಜ್ಗಳು ಮುಖ್ಯ ಅದೇ ಇಲ್ಲ. ಇದೇನಪ್ಪ ಅಂತ ಹೇಳಿದ್ರೆ ಗೊತ್ತಿಲ್ಲ ಹೇಳ್ತಾನೆ ಲೈಬ್ರರಿಯನ್. ಎಷ್ಟು ನೂರಾರು ಪುಸ್ತಕಗಳನ್ನ ಒಳ್ಳೆಯ ಪುಸ್ತಕಗಳೆಲ್ಲ ಹೀಗೆ ಹಾಳು ಮಾಡಿಬಿಟ್ರೆ ಏಕೆ ಇವರು ಕಿತ್ಕೊಂಡ್ರೆ ಬರೀ ಇನ್ನೊಬ್ಬರು ಬೇಕಾಗಿರುವ ನಾನು ಹೀಗೆ ಕಿತ್ಕೊಂಡ್ರೆ ಇನ್ನೊಬ್ಬರ ಗತಿ ಏನಾಗಬೇಕು? ಹಾಗೆ ಕಿತ್ಕೊಳ್ಳಬಹುದಾ? ಅದು ನೋಡಿ ಎಲ್ಲ ಪುಸ್ತಕಗಳು ಹಾಳು ಮಾಡಿಬಿಟ್ರು. ಇವರು ವಿದ್ಯಾವಂತರು, ಎಜುಕೇಟೆಡ್, ದೊಡ್ಡ ದೊಡ್ಡ ಡಿಗ್ರಿಗಳಿರುತ್ತವೆ, ದೊಡ್ಡ ಆಫೀಸರ್ಗಳಾಗ್ತವೆ. ಕಳ್ಳರು, ನೀವು ಎಷ್ಟು ದೊಡ್ಡ ಆಫೀಸರ್ ಆಗಬಹುದು, ಬುದ್ಧಿ ಮಾತ್ರ ಕಳ್ಳ. ರಾಜನಾಗಿದ್ದರೆ ಕಳ್ಳ ಆಗಲ್ಲವಾ? ಕಂಸ ಕಳ್ಳನಲ್ಲವಾ? ಅವನು ರಾಜ, ರಾಜ ಅಂದರೆ ದುರ್ಯೋಧನ ಕಳ್ಳ ಅಲ್ಲವಾ? ಮರಿ ಪಾಂಡವರದ್ದು ಕಿತ್ಕೊಂಡ್ರೆ ಕಳ್ಳನೇ, ಮರಿ ಇನ್ನೇನು ಅನ್ಯಾಯ ಮಾಡಿ ಕಿತ್ಕೊಂಡ್ರೆ ಕಳ್ಳನೇ. ಆದ್ದರಿಂದ ಅಸ್ತೇಯ ಅಂದರೆ ಇನ್ನೊಬ್ಬರದು, ಸ್ಥೇಯ ಸ್ಥೇಯ ಅಂದರೆ ಏನಂದರೆ ಕಳ್ಳತನ ಮಾಡುವುದು, ತನಗೆ ಸೇರಿದ್ದನ್ನು ಬಿಟ್ಟು ಇನ್ನೊಬ್ಬರಿಗೋಸ್ಕರ ಕಳ್ಳತನ ಮಾಡುವುದು ಅಲ್ಲವೇ. ಕೆಲವರು ಮಾಡ್ತಾರೆ ಕಳ್ಳತರವೇ ಒಂದು ವ್ಯಾಪಾರ ಮಾಡ್ತಾರೆ, ಇವರಿಂದ ಕಿತ್ಕೋ ಇನ್ನೊಬ್ಬರಿಗೆ ಕೊಡು, ಇದು ಒಂದು ಪದ್ಧತಿ. ಇವೆಲ್ಲವೂ ಪಾಪಗಳೇ, ಎಲ್ಲ ಬಗೆ ಬಗೆ ಪದ್ಧತಿಗಳೆಲ್ಲ ಪಾಪಗಳು. ಎಷ್ಟೋ ಜನರು ಹೋಗಲಿ ಎಂದು ಮರೆತು ಹೋಗ್ತಾರೆ. ಓಕೆ, ಏಕೆ ಅವರನ್ನು ಕಳ್ಳ ಕಳ್ಳ ಬೈದರೆ ನಮಗೇನು ಬರುತ್ತದೆ? ಅವ್ರ ಪಾಪ ಅವರು ಅನುಭವಿಸ್ತಾನೆ, ಅವರು ಬಿಟ್ಟು ಬಿಡ್ತಾರೆ, ಅವ್ರು ಬಿಟ್ಟರಲ್ಲ ನನಗೇನು ಆಗಲಿಲ್ಲ ಅಂದ್ಕೊಳ್ತಾರೆ. ಇವ್ರ ಪಾಪ ಇದ್ದೇ ಇರುತ್ತದೆ, ಎಲ್ಲಿ ಹೋಗಲ್ಲ. ಮತ್ತು ಯಾವಾಗಲೂ ಅದಕ್ಕೆ ಸಮಯ ಬಂದಾಗ ಹಿಂಸೆ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಜನರು ಅಂದ್ಕೊಳ್ತಾರೆ ನನಗೇಕೆ ಇಷ್ಟೇಕೆ ಅನ್ಯಾಯವಾಯಿತು, ಅಯ್ಯೋ ನನಗೇಕೆ ಆಯಿತು. ನೀವು ಯಾರಿಗೋ ಹಿಂದೆ ಮಾಡಿರಬಹುದು, ಅದು ಬಂದು ಹಿಂಸೆ ಮಾಡ್ತಾ ಇದೆ, ಎಲ್ಲಿ ಹೋಗ್ತದೆ ಮಾಡಿರುವ ಪಾಪ, ಎಲ್ಲಿ ಹೋಗ್ತದೆ? ಆದ್ದರಿಂದ ಅಸ್ತೇಯ ಎನ್ನುವುದು ಒಂದು ಧರ್ಮ, ನನ್ನದ ಅಲ್ಲವಾ. ಸಣ್ಣ ಅತಿ ಮುಖ್ಯ ವಸ್ತು, ಅತಿ ಇಂಪಾರ್ಟೆಂಟ್ ವಸ್ತು ಇನ್ನೊಬ್ಬರದ್ದು ತಗೊಳ್ಳಬೇಡ. ಹಾಂ, ತಗೊಂಡರೆ ಅವರ ಪಾಡಿಗೆ ಅವರು ಪ್ರೀತಿಯಿಂದ ಕಾಣಿಕೆ ರೂಪವಾಗಿ ಕೊಡಬಹುದು, ಕೊಟ್ಟರೆ ಸಂತೋಷದಿಂದ ತಗೋ, ಅದು ಬೇರೆ ವಿಷಯ. ಅಥವಾ ಕೇಳಿ ತಗೋ, ಕೇಳಿ ತಗೋ, ಈಗೋ ಇದು ನಾನು ತಗೊಳ್ತೀನಿ ಅಂತ. ಈ ವಸ್ತುವೇ ಕೊಡೋಕ್ಕಾಗಲ್ಲ, ಬೇರೆ ಏನಾದರೂ ಕೊಡ್ತೀನಿ ಅಂತ. ಇನ್ನೇನು ಈ ವಸ್ತುವಲ್ಲ, ಇನ್ನೇನೋ ಬೇರೆ ಏನಾದರೂ ಕೊಡ್ತೀನಿ, ವಸ್ತುವೇ ಆಗಲಿ ಹಣವಾಗಲಿ ಇನ್ನೇನೋ. ಅದು ಮನಸ್ಸು ಸ್ವಚ್ಛವಾಗಿದ್ದು ಮೋಸ ಎಂಬ ಉದ್ದೇಶವಿಲ್ಲದೆ ತಗೊಂಡು ಅದು ನ್ಯಾಯದಿಂದ ಇದ್ದರೆ ಅದು ಕಳ್ಳತನ ಆಗಲ್ಲ, ಬಿಟ್ಟು ಸುಮ್ಮ ಸುಮ್ಮನೆ ಕಳ್ಳತನ. ಆದ್ದರಿಂದ ಇಲ್ಲಿ ನೋಡಿ, ಅಹಿಂಸಾ ಸತ್ಯಮಸ್ತೇಯಂ ಅಲ್ಲ. ಇವೆಲ್ಲ ಈ ಗುಣಗಳನ್ನು ಕಲಿತುಕೊಂಡರೆ ಮನಸ್ಸು ಶುದ್ಧವಾಗುತ್ತದೆ, ಅತ್ಯಂತ ಶುದ್ಧ, ಭಗವದ್ ಭಕ್ತಿಯಲ್ಲಿ ನಿಲ್ಲುವುದಕ್ಕೆ ನಿಜವಾಗಿ ಶುದ್ಧವಾಗುತ್ತೆ. ಇನ್ನೊಂದು ಗುಣ ನೋಡಿ, ಅಸಂಗ. ನಾವು ನ್ಯಾಯದಿಂದ ಧರ್ಮದಿಂದ ನಾವೇ ಕಷ್ಟಪಟ್ಟು ಸಂಪಾದಿಸಿಕೊಂಡಿದ್ದೇವೆ, ಈಗ ಅದರಿಂದ ನಾದು ನನ್ನದು 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 ಎಂದಿಟ್ಕೊಳ್ಳಬಹುದಾ? ಅದೇ ಆಸಕ್ತಿ ನೋಡಿ. ನ್ಯಾಯದಿಂದ ಸಂಪಾದನೆ ಮಾಡಿದ್ದರೂ ಇದು ನನ್ನದು 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 ಎಂದಿಟ್ಕೊಳ್ಳುವುದು, ಅದು ಆಸಕ್ತಿ, ಅದು ಬೇಡ. ಏಕೆ? ಅದು ಮನುಷ್ಯನನ್ನು ಪರಾಧೀನ ಮಾಡ್ತದೆ. ಮನಸ್ಸನ್ನು ಎಲ್ಲಿ ಆಸಕ್ತಿ ಇರುತ್ತದೋ ಅಲ್ಲಿ ಮನಸ್ಸು ದುರ್ಬಲವಾಗ್ತದೆ. ನೋಡಿ, ಮನಸ್ಸುಗೆ ಹಿಂದಿನ ಸಹಜವಾದ ಶಕ್ತಿ ಸಮಾಧಾನ ಇರಲ್ಲ, ದುರ್ಬಲವಾಗಿ ಬಿಡ್ತದೆ. ಸಹನವಿದ್ದರೆ ಮನಸ್ಸು ಒಳ್ಳೆಯದು, ಸಹನ ಕಲ್ಕೊಂಡು ಬಿಟ್ಟರೆ ಮನಸ್ಸು ದುರ್ಬಲವಾಗುತ್ತದೆ. ಅನಾಸಕ್ತಿ, ಆಸಕ್ತಿ ಇಲ್ಲ ಅಂದರೆ ಆಸಕ್ತಿ ಏನು? ತನ್ನದೇ ಆದರೂ ಇರುತ್ತದೆ, ಇರುತ್ತದೆ. ಅವಶ್ಯಕವಿದ್ದಾಗ ಬಳಸ್ತೀವಿ, ಇಲ್ಲದಿದ್ದರೆ ಪಕ್ಕಕ್ಕೆ ಇಡ್ತೀವಿ. ಆಸಕ್ತಿ ಬೇಡ, ಆಸಕ್ತಿ ಇಟ್ಕೊಂಡ್ರೆ ಮನಸ್ಸು ವೀಕ್ ಆಗಿಬಿಡ್ತದೆ. ಅದರಿಂದ ಅಸ್ತೇಯ ಅಲ್ಲಿ ನೋಡಿ, ಅಸ್ತೇ ಅಸಂಗ ಇರಬೇಕು. ನನ್ನದು ಎಂದು ಆಸಕ್ತಿ ಬೇಡ. ಹರೀಹಿ, ಹರಿ ಅಂದರೆ ಇದೆಲ್ಲ ನಮ್ಮ ಗುರುಗಳದ್ದು ನೋಡಬೇಕು. ಅಖಂಡಾನಂದ ಸ್ವಾಮೀಜಿ ಒಂದೊಂದು ಗುಣವನ್ನು ಚೆನ್ನಾಗಿ ಹೇಳ್ತಾರೆ. ಎನಿವೆ, ನನಗೆ ತೋಚಿದ್ದು ಬಂದಿದ್ದು ನಾನು ಹೇಳ್ತಾ ಇದ್ದೀನಿ, ಅವರು ಚೆನ್ನಾಗಿ. ಹರಿ ಅಂದರೆ ಏನು? ಹಿಂದೆ ಹೇಳಿದ್ದೀವಿ ನೋಡಿ, ತಪ್ಪು ಕೆಲಸ ಮಾಡುವುದಕ್ಕೆ ನಾಚಿಕೆ ಇರುವುದು. ತಪ್ಪು ಕೆಲಸ ನಾಚಿಕೆ ಇರುವವರು ತಪ್ಪು ಕೆಲಸ ಮಾಡುವಕ್ಕೆ ಹೋಗಲ್ಲ. ಅದೇ ಅದು ಕೆಲವರು ಹೇಳ್ತಾರೆ, ಪರವಾಗಿಲ್ಲ ತಗೋ, ಅದು ಒಳ್ಳೆಯದಲ್ಲ, ನಾನು ತಗೊಳ್ಳ, ಏನಾಗ್ತದೆ ತಗೋ ಎಂದು ಹೇಳ್ಬಿಟ್ಟು ಅವರು ಫೋರ್ಸ್ ಮಾಡಿ ನಿಮಗೆ ಕೊಡ್ತಾರೆ, ತಗೋ ಪರವಾಗಿಲ್ಲ ಎಂದು. ಮಿಕ್ಕ ಜನರು ಹೇಳ್ತಾರೆ ನಿಮಗೆ ನಾಚಿಕೆ ಇಲ್ಲವಾ ಅಂತ. ಅವರು ಹೇಳಿದ್ದ ಅಂದರೆ ಅವರು ಹೇಳಿದ್ದಾರೆ ನಿಮಗೆ ಗೊತ್ತಿಲ್ಲವಾ ತಪ್ಪು ಎಂದು, ಏಕೆ ಮಾಡಿದ್ದೆ ಮನ್ನು ಬೈಯುತ್ತಾರೆ. ಅವರು ಹೇಳಿದ್ದಕ್ಕೆ ಅವರನ್ನು ಬೈಯುತ್ತಾರಾ, ನಿಮ್ಮ ತಪ್ಪಿಲ್ಲ ಅವರು ಹೇಳಿದ್ದೆ ಅಂತ. ಅವರು ಹೇಳಿದ್ದರೆ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲವಾ ತಪ್ಪೆಂದು, ಏಕೆ ಮಾಡಿದ್ದೆ ಎಂದು ಹೇಳ್ತಾರೆ, ನಮ್ಮನ್ನು ಬೈಯುತ್ತಾರೆ. ಅದರಿಂದ ನಾಚಿಕೆ ಇರಬೇಕು. ಏಕೆ ಅಂದರೆ ತಪ್ಪು ಕೆಲಸ ಮಾಡುವುದಕ್ಕೆ ನಾಚಿಕೆ ಇರಬೇಕು, ಇಲ್ಲದಿದ್ದರೆ ನಾಚಿಕೆ ಇದ್ದರೆ ತಪ್ಪು ಕೆಲಸ ಮಾಡುವಕ್ಕೆ ಹೋಗಲ್ಲ. ನಾಚಿಕೆ ಕಲ್ಕೊಂಡು ಬಿಟ್ಟರೆ, ತಪ್ಪು ಕೆಲಸ ಮಾಡುವುದರಲ್ಲಿ ನಾಚಿಕೆ ಇಲ್ಲ ಅಂದರೆ ತಪ್ಪು ಕೆಲಸಗಳೆಲ್ಲ ಮಾಡಿಬಿಡ್ತೀವಿ.
ಮಾಡಿದ ನಂತರನೂ ಬುದ್ಧಿ ಬರಲ್ಲ. ಅದರಿಂದ ನಾಚಿಕೆ ಇರುವುದು ತುಂಬ ದೊಡ್ಡ ಗುಣ. ಆದರೆ ಎಲ್ಲಿರಬೇಕು ನಾಚಿಕೆ? ತಪ್ಪು ಕೆಲಸ ಮಾಡು ನಾಚಿಕೆ ಅಂದರೆ ಸಂಕೋಚ. ಸಂಕೋಚ ಹೇಳ್ತಾರೆ ಗೊತ್ತಾಯ್ತಾ ಕನ್ನಡದಲ್ಲಿ, ತಪ್ಪು ಕೆಲಸ ಮಾಡುವುದಕ್ಕೆ ಸಂಕೋಚ. ಮನಸ್ಸಿಗೆ ಆ ತಪ್ಪು ಕೆಲಸ ಬುದ್ಧಿ ಆ ಸಂದರ್ಭ ಬಂದುಬಿಟ್ಟರೆ ಇದು ಒಳ್ಳೆಯದಲ್ಲ, ಮನಸ್ಸೊಪ್ಪಲ್ಲ ಅನಿಸಬೇಕು, ಇದು ಮಾಡಬಾರ್ದು ಇದು ಮಾಡಬಾರ್ದು. ಮನಸ್ಸು ನಿಮಗೆ ಒಳಗಿನಿಂದ ಅದು ಎಳೆಯುತ್ತದೆ, ಬೇಡ 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 ಅನಿಸುತ್ತದೆ, ಆಗ ಅದು ನಾಚಿಕೆ, ಅದು ನಾಚಿಕೆ ಅನಿಸುತ್ತದೆ ಇದು ಮಾಡಿದ್ದೆ. ಅದರಿಂದ ಯಾರು ಧೈರ್ಯದಿಂದ ಇರುತ್ತಾರೋ, ನಾನು ತಪ್ಪು ಕೆಲಸ ಮಾಡಲಿಲ್ಲ, ಮಾಡಿದ್ದೆಲ್ಲ ಸರಿಯಾಗಿ ಮಾಡಿದೆ, ಧೈರ್ಯದಿಂದ ಇರುತ್ತೀವಿ, ಎಲ್ಲಿ ಹೋದರೂ ಮುಖ ಎತ್ಕೊಂಡಿರುತ್ತೆ. ಇಲ್ಲದಿದ್ದರೆ ಆ ತಪ್ಪು ಮಾಡಿದ್ದರೆ ಏನಾಗ್ತದೆ, ಮನಸ್ಸು ಹೀಗೆ ತಲೆ ಎತ್ತುವುದಕ್ಕೆ ಧೈರ್ಯವಿರಲ್ಲ, ಸ್ವಲ್ಪ ಬಗ್ಗೆ ಇರುತ್ತದೆ. ಯಾರೋ ಏನು ಮಾತಾಡ್ತಾರೆ, ಇಲ್ಲಿಂದ ಎದ್ದು ಹೋಗಬೇಕನ್ನಿಸುತ್ತದೆ, ಏಕೆ ಇವರಿಗೆ ನಾಚಿಕೆ ಇದೆ, ಮಾಡಿದ್ದೆಲ್ಲ ತಪ್ಪು. ನಾಚಿಕೆ ಇಲ್ಲ ಅಂದರೆ ಮಾಡಿದ್ದರೂ ಹಾಗೆ ಏನದು ನಿರ್ಲಜ್ಜವಾಗೇ ಇರುತ್ತಾನೆ, ಹಾಗೆ ಮಾಡ್ತಾ ಮಾಡಿದೆ ಮಾಡ್ತಾನೆ, ಏನು ಮಾಡ್ತೀವಿ ಮಾಡ್ಕೊ ಅಂದರೆ ಅವರು ನಾಚಿಕೆ ಕಲ್ಕೊಂಡು ಬಿಟ್ಟ ಅವರಿಗೆ ಸರಿ ಮಾಡೋದಕ್ಕೆ ಆಗಲ್ಲ. ನಾಚಿಕೆ ಕಲ್ಕೊಂಡು ಬಿಟ್ಟವನಿಗೆ ಸರಿ ಮಾಡೋಕ್ಕಾಗಲ್ಲ. ಆ ನಾಚಿಕೆನೇ ದುರ್ಬುದ್ಧಿಯಿಂದ ದುರ್ಗುಣಗಳಿಂದ ರಕ್ಷಣೆ ಮಾಡ್ತದೆ, ಕೆಟ್ಟ ಕೆಲಸಕ್ಕೆ ಜಾರದಂತೆ ರಕ್ಷಣೆ ಮಾಡ್ತದೆ ನಾಚಿಕೆ. ನಾಚಿಕೆ ಸದ್ಗುಣ. ನಾಚಿಕೆ ಕಲ್ಕೊಂಡವರು ಮೋಸ್ಟ್ ಆಫ್ ದಿ ಗುಂಡಗಳು, ದುಷ್ಟರು, ಲಂಚ ತೊಗೊಂಡವರು, ಪೀಡಿಸುವವರು ಏಕೆ ಮಾಡ್ತಾರೋ ಗೊತ್ತಾ, ನಾಚಿಕೆ ಕಲ್ಕೊಂಡ್ರೆ ಅದಕ್ಕೋಸ್ಕರನೇ ಮಾಡ್ತಾರೆ. ನಾಚಿಕೆ ಕಲ್ಕೊಂಡವರೇ ಅಂಥದ್ದು ಮಾಡ್ತಾರೆ, ಇಲ್ಲದ್ರೆ ಸುಮ್ಮನೆ ಮಾಡ್ತಾರಾ? ನಾಚಿಕೆ ಕಲ್ಕೊಂಡರು ಅವರು, ನಮ್ಮ ಹಾಗೆ ಇದ್ದಾರೆ, ನಮ್ಮ ಹಾಗೆ ಕೈ ಕಾಲಿದೆ, ಊಟ ಮುಗಿಂತ ನಮ್ಮ ಹಾಗೆ ತಿಂತಾರೆ, ನೀರು ಕುಡಿಯುತ್ತಾರೆ, ಊಟ ಮಾಡ್ತಾರೆ, ನಮಗಿಂತ ಹೆಚ್ಚೇ ತಿಂತಾರೆ. ಆದರೆ ಬುದ್ಧಿ ಮಾತ್ರ ಯಾವಾಗಲೂ ಕಲ್ಕೊಂಡು ಬಿಟ್ಟರು, ನಾಚಿಕೆ ಕಲ್ಕೊಂಡು ಬಿಟ್ಟರು. ಆ ನಾಚಿಕೆ ಕಲ್ಕೊಳ್ಳಬಾರದು. ದುರ್ಯೋಧನ ನೋಡಿದ್ರೆ ನಾಚಿಕೆ ಕಲ್ಕೊಂಡನೇ ಅಲ್ಲವೇ, ಅವರ ಅಪಮಾನ ಮಾಡಿ ಜೂಜಿನಲ್ಲಿ ಮತ್ತೆ ನಾನು ರಾಜ್ಯ ಕೊಡಲ್ಲ, ಏನು ಮಾಡ್ತೀವಿ ಮಾಡ್ಕೊ ಅಂತ ಹೇಳು. ಮಿಕ್ಕ ಜನರೆಲ್ಲ ಬೈಯುತ್ತಾ ಇದ್ದಾರೆ, ಏನಪ್ಪ ಇಷ್ಟು ನಾಚಿಕೆ ಇಲ್ಲದ ಮನುಷ್ಯ, 14 ವರ್ಷ ನಂತರ 13 ವರ್ಷ ನಂತರ ವಾಪಸ್ ಕೊಡ್ತೀನಿ ಎಂದು ಹೇಳಿದ್ದೀವಿ ಎಲ್ಲರ ಎದುರಾಗಿ, ಈಗ ನಾನು ಕೊಡಲ್ಲ ಹೇಳ್ತಾನೆ, ಇದು ನಾಚಿಕೆ ಇರುವ ಮನುಷ್ಯನ? ಧರ್ಮರಾಜಕ್ಕೆ ಮತ್ತೆ ಮತ್ತೆ ಕೇಳುವುದಕ್ಕೆ ನಾಚಿಕೆ ಅನಿಸುತ್ತಾ ಇದೆ, ಆದರೆ ಅವ್ರು ಕೊಡಲ್ಲ. ನಾಚಿಕೆ ಪಟ್ಕೊಂಡು ಧರ್ಮರಾಜ ಕೇಳುವುದು ನಿಲ್ಲಿಸಲಿ, ನಾನು ಮಾತ್ರ ನಾಚಿಕೆ ಇಲ್ಲದೆ ನಾನು ಹೀಗೆ ಇರ್ತೀನಿ, ಏನು ಹೇಳಿ ಅಥವಾ ಹಾಗೆ. ಅದರಿಂದ ದೊಡ್ಡ ದೊಡ್ಡವರಿಗೆ ಇರುತ್ತದೆ ಈ ನಿರ್ಲಜ್ಜ ಬುದ್ಧಿ. ಅದರಿಂದ ಹ್ರಿ ಎನ್ನುವುದು ಮನುಷ್ಯನನ್ನು ರಕ್ಷಣೆ ಮಾಡ್ತದೆ. ಐ ಥಿಂಕ್ ಸಾಕು, ಟೈಮು ಹೆಚ್ಚಾಯಿತು, ಇನ್ನೇಕೆ ಸಾಕು. ಸೊ ಅಸಂಚಯ, ಸಂಚಯ ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಸುಮ್ಮ ಸುಮ್ಮನೆ ಇಟ್ಕೊಳ್ಳೋದು. ಹೋರ್ಡಿಂಗ್ ಎಂದು ಹೇಳ್ತಾರೆ ನೋಡಿ, ಹೋರ್ಡಿಂಗ್ ಅಂದರೆ ಸುಮ್ಮನೆ ಏನು ಮಾಡ್ತಾರೆ, ಅದಕ್ಕೆ ಕೂಡಿಟ್ಕೊಳ್ಳುವುದು. ಅದು ನಮಗೂ ಇಲ್ಲ ಉಪಯೋಗ, ಇನ್ನೊಬ್ಬರಿಗೆ ಅವಶ್ಯಕವಿದ್ದರೂ ಅದು ಕೊಡಲ್ಲ, ಸುಮ್ಮನೆ ಇಟ್ಕೊಳ್ತಾನೆ, ಜಿಪುಣ ಮಾಡ್ತಾನೆ ನೋಡಿ. ಆ ಬುದ್ಧಿ ಸಂಚಯ ಬುದ್ಧಿ ಬೇಡ. ಆಸಕ್ತಿ ಮೋಹ ಇರುವವರೇ ಸಂಚಯ ಮಾಡ್ತಾರೆ. ಜನರಿಗೆ ಮನುಷ್ಯರ ಮೇಲೆ ಪ್ರೀತಿ ಇದ್ದರೆ ಕೂಡಿಟ್ಟಿದ್ದು ಅವ್ರಿಗೆ ಕಷ್ಟ ಇದ್ದರೆ ಬಳಸ್ತಾರೆ. ಆದರೆ ಈ ಜಿಪುಣ ಏನು ಮಾಡ್ತಾನೆ, ಅವರು ಕಷ್ಟಪಡುತ್ತಾ ಇದ್ದರೆ ಅವರು ಮಾತ್ರ ಖರ್ಚು ಮಾಡಲ್ಲ ಮೋ ಅಲ್ಲ, ಏಕೆ ಅವ್ರಿಗೆ ಮನುಷ್ಯರಿಗಿಂತ ವಸ್ತು ಮೇಲೆ ಪ್ರೇಮ ಹೆಚ್ಚು ಅಲ್ಲವೇ. ಮನುಷ್ಯರು ಕಷ್ಟಪಟ್ಟರೂ ಪರವಾಗಿಲ್ಲ, ವಸ್ತು ಮಾತ್ರ ಮೋ ಹೋಗಬಾರ್ದು ಹೋಗಬಾರ್ದು ಹೋಗಬಾರ್ದು, ವಸ್ತುವನ್ನು ಹಾಗೆ ಇಟ್ಕೊಳ್ತಾನೆ. ಈಗ ಇದು ಸಂಚಯ ಬುದ್ಧಿ, ಸಂಚಯ ಮೋಹ. ಯಾರಿಗೆ ಮನುಷ್ಯರ ಮೇಲೆ ಪ್ರೀತಿ ಇದ್ದರೆ ವಸ್ತುಗಳನ್ನು ಖರ್ಚು ಮಾಡಿ ಆದರೂ ಮನುಷ್ಯರನ್ನು ನೋಡ್ಕೊಳ್ತಾನೆ, ಅವರು ಮನುಷ್ಯರಿಗೆ ಕಷ್ಟಪಟ್ಟಾದರೂ ವಸ್ತುಗಳನ್ನು ನೋಡ್ಕೊಳ್ತಾನೆ. ಕೆಲವರು ಉಲ್ಟಾ ಇರುತ್ತವೆ ಅಲ್ಲವೇ. ಆಸ್ತಿಕ್ಯಂ ಬ್ರಹ್ಮಚರ್ಯಂಚ ಮೌನಂ ಸ್ಥೈರ್ಯಂ ಕ್ಷಮಾಭಯಂ, ಇದೆಲ್ಲ ಯಮಗಳು, ಇನ್ನೂ ಇವೆ ಗುಣಗಳು. ಪಾ ಟೈಮ್ ಆಗ್ತಾ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ.